ನಮಸ್ಕಾರ ಇವತ್ತಿನ ಜಿ ಸಂವಾದ ಜಾತಿ ಗಣತಿ ಜಟಾಪುಟಿ ಜಾತಿ ಗಣತಿ ಅನ್ನೋದೇನಿದೆ ಆ ಸಮೀಕ್ಷೆ ಸದ್ಯ ಸಿದ್ದರಾಮಯ್ಯನವರ ಕೈ ಸೇರಿದೆ ಗುರುವಾರ ಮಧ್ಯಾಹ್ನ ಎರಡು ಗಂಟೆ ಹದಿನೈದು ನಿಮಿಷಕ್ಕೆ ಜಯಪ್ರಕಾಶ್ ಹೆಗ್ಡೆಯವರು ಮತ್ತು ತಂಡ ಸಿದ್ದರಾಮಯ್ಯನವರಿಗೆ ಮುನ್ನೂರ ಐವತ್ತು ಪುಟಗಳ ಆ ಜಾತಿ ಗಣತಿಯ ಸಮೀಕ್ಷೆ ಏನಿದೆ ಅದನ್ನು ಕೊಟ್ಟಿದ್ದಾಗಿದೆ ಆ ವರದಿಯಲ್ಲೇನಿದೆ ಅನ್ನುವಂತಹ ಅಧಿಕೃತ ಮಾಹಿತಿ ಯಾರನ್ನೂ ತಲುಪಿಲ್ಲ ಆಗಿದ್ದರೂ ಕೂಡ ಅದರಲ್ಲಿರುವಂತಹ ಮೂಲದ ಅಂಕಿಅಂಶಗಳು ಅಂತ ನೋಡೋದಾದರೆ ಅಲ್ಪಸಂಖ್ಯಾತರು ಅಂತ ಕರೆಸ್ಕೊಳ್ತಿದ್ದಂತಹ ಅಲ್ಪಸಂಖ್ಯಾತರು ಬಹುಸಂಖ್ಯಾತರಾಗಿದ್ದಾರೆ ಇದೆಲ್ಲದರ ನಡುವೆ ಒಂದಷ್ಟು ಟೀಕೆ ಟಿಪ್ಪಣಿಗಳು ಕೂಡ ಕಂಡು ಬರ್ತಾ ಇದೆ ಯಾವಾಗ ಇವತ್ತು ನಿನ್ನೆಯಿಂದಲ್ಲ ಬಹಳಷ್ಟು ದಿವಸಗಳಿಂದ ಸಮಗ್ರವಾಗಿಲ್ಲ ಈ ಒಂದು ಜಾತಿ ಗಣತಿಯ ಸಮೀಕ್ಷೆ ಪ್ರಾಮಾಣಿಕವಾಗಿಲ್ಲ ಈ ಜಾತಿ ಗಣತಿಯ ಸಮೀಕ್ಷೆ ಸಮರ್ಪಕವಾಗಿಲ್ಲ ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ತಲುಪಿಲ್ಲ ಹಲವಾರು ಜಾತಿಗಳನ್ನು ಕೈ ಬಿಡಲಾಗಿದೆ ಈ ರೀತಿಯ ಒಂದಷ್ಟು ಟೀಕೆ ಟಿಪ್ಪಣಿಗಳ ನಡುವೆ ಒಂದು ವರದಿಯಂತೂ ಸಿದ್ಧವಾಗಿದೆ ಕಡೆ ಪಕ್ಷ ಮಾನ್ಯ ಸಿದ್ದರಾಮಯ್ಯನವರಾದರೂ ಕಳೆದ ಎಷ್ಟೇ ಮುಖ್ಯಮಂತ್ರಿಗಳು ಬಂದರೂ ಕೂಡ ಆ ದಿಟ್ಟತನವನ್ನು ತೋರಿಸಿದ್ದಾರೆ ಆ ವರದಿಯನ್ನು ಸ್ವೀಕಾರ ಮಾಡುವಂತಹ ಜಾಣ್ಮೆಯನ್ನು ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರಲ್ಲ ಅಪ್ರಿಷಿಯೇಟ್ ಮಾಡ್ತಲೇ ಈ ಜಾತಿ ಗಣತಿಯ ಸಮೀಕ್ಷೆ ಅನ್ನೋದೇನಿದೆ ಅದು ಮುಂದಿನ ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ಸಹಾಯಕ ಯಾಕಿದು ಬೇಕು ಎಲ್ಲದರ ಕುರಿತಂತೆ ಕುಲಕುಷವಾಗಿ ಚರ್ಚೆ ಮಾಡೋಣ ನಾಗದಿವೇಶ ಅಫ್ಕೋರ್ಸ್ ತಾರಕಕ್ಕಿಯರಿದೆ ಈ ಜಾತಿ ಗಣತಿಯ ಜಟಾಪಟಿ ಹಲವಾರು ಮಂದಿ ಇದಕ್ಕೆ ಟೀಕೆ ಟಿಪ್ಪಣಿಗಳನ್ನು ವ್ಯಕ್ತಪಡಿಸ್ತಾನೆ ಇದ್ದಾರೆ ಎರಡು ಸಾವಿರದ ಹದಿಮೂರು ಹದಿನೆಂಟರ ಅವಧಿಯಲ್ಲಾದಂತಹ ಜಾತಿಗಣತಿಯ ಸಮೀಕ್ಷೆ ಅದನ್ನು ಈಗ ವರದಿಯನ್ನು ಸಲ್ಲಿಸಿ ಅದನ್ನು ಅದರ ಆಧಾರದಲ್ಲಿ ನೀವು ಮೀಸಲಾತಿಯೋ ಮತ್ತೊಂದು ಯೋಜನೆಗೂ ಕೈ ಹಾಕುವುದಾದರೆ ಅದು ವೈಜ್ಞಾನಿಕವಾಗಿ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ವಾದದ ನಡುವೆ ಈ ಜಾತಿಗಣತಿಯ ಸಮೀಕ್ಷೆ ಅನ್ನೋದೇನಾಗಿದೆ ಅದೇ ಸಮಗ್ರವಾಗಿಲ್ಲ ಅದೇ ಸಮರ್ಪಕವಾಗಿಲ್ಲ ಪ್ರತಿಯೊಬ್ಬರನ್ನು ಕೂಡ ತಲುಪಿಲ್ಲ ಎಷ್ಟೋ ಜನರ ಮನೆಗೆ ಸಮೀಕ್ಷಾ ವ್ಯಕ್ತಿಗಳೇನಿದ್ದಾರೆ ಅವರು ತಲುಪೇ ಇಲ್ಲ ಮಾಹಿತಿಯನ್ನು ಕಲೆ ಹಾಕಿಲ್ಲ ಪ್ರಾಮಾಣಿಕವಾಗಿಲ್ಲ ಹಲವಾರು ಜನಾಂಗಗಳನ್ನು ಕಟ್ಟಕಡೆಯ ಸಮುದಾಯಗಳನ್ನು ಕೈಬಿಡಲಾಗಿದೆ ಈ ರೀತಿಯ ಒಂದಷ್ಟು ಟೀಕೆ ಟಿಪ್ಪಣಿಗಳು ಬರ್ತಿದ್ದಾವೆ ಇದಕ್ಕೆ ಉತ್ತರ ಕೊಡಬೇಕಾದಂಥ ಮಾನ್ಯ ಸದ್ಯಕ್ಕೆ ಆ ವರದಿ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ನೋಡ್ತೀನಿ ಪರಿಗಣಿಸ್ತೀನಿ ಮುಂದಿನ ದಿನಗಳಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ಬೇಕು ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಯೋಚನೆಯನ್ನ ಮಾಡುತ್ತೆ ಅನ್ನುವಂತ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ನಾಯಕರು ಮಾತನಾಡಿದ್ದಾರೆ ಬನ್ನಿ ಅವರು ಏನು ಹೇಳಿದ್ದಾರೆ ಕೇಳೋಣ ಇದು ಚೌಚೌ ವರದಿ ಜಯಪ್ರಕಾಶ್ ಹೆಗಡಿಯವ್ರು ಹೇಳಿದಂತೆ ದತ್ತಾಂಶ ಕಾಂತರಾಜದ್ದು ವರದಿ ನಂದು ಅಂತ ಅವ್ರು ಹೇಳಿ ನಾನು ಹೇಳಿ ಡಾಟಾ ಕಾಂತರಾಜದ್ದು ವರದಿ ನಾನು ಮಾಡಿದ್ದೀನಿ ಇದು ಕಾಂತರಾಜ ವರದಿನೋ ಹೌದೋ ಅಲ್ಲೋ ಗೊತ್ತಿಲ್ಲ ಪೂರ್ಣ ಪ್ರಮಾಣದ ಜಯಪ್ರಕಾಶ್ ಹೆಗಡಿಯವರು ವರದಿನೂ ಗೊತ್ತಿಲ್ಲ ಆದೇಶ ಇದ್ದಿದ್ದು ಕಾಂತರಾಜ್ ಅವ್ರಿಗೆ ಜಯಪ್ರಕಾಶ್ ಅವರು ಆದರೆ ಅವ್ರಿಗೆ ಎಕ್ಸ್ಟೆನ್ಷನ್ ಕೊಟ್ಟು ವರದಿ ತೆಗೆದುಕೊಳ್ಳುವಂತಹ ಉದ್ದೇಶ ರಾಜಕೀಯ ಕಾರಣ ಬಿಟ್ಟರೆ ಮತ್ತೆ ಇಲ್ಲ ನೋಡಿ ಅವರು ಆಯೋಗದವರು ಸಬ್ಮಿಟ್ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗಾಗಿ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ನಿರ್ಧಾರ ತೆಗೆದುಕೊಂಡಿಲ್ಲ ಹಾಗಾಗಿ ಅದಿನ್ನೂ ಏನು ಪ್ರಶ್ನೆ ಇಲ್ಲ ಅವರು ನಮ್ಮ ರಿಪೋರ್ಟ್ ಕಂಪ್ಲೀಟ್ ಆಗಿದ್ದೇನು ಸಬ್ಮಿಟ್ ಮಾಡಿದ್ದಾರೆ ಅಷ್ಟೇ ಅದ್ರ ಬಗ್ಗೆ ಏನು ಅಂತ ಇನ್ನು ಏನು ಮಾನ್ಯ ಮುಖ್ಯಮಂತ್ರಿಗಳು ಏನು ನಿರ್ಣಯ ನೋಡಿ ವರದಿ ಸ್ವೀಕಾರ ಮಾಡಿದ್ದೀವಿ ವರದಿ ನಾನು ಯಾರೂ ಓದೇ ಇಲ್ಲ ಓದಲಾರ್ದು ಅದ್ರ ಬಗ್ಗೆ ವಿರೋಧ ಯಾಕೆ ಮಾಡೋದು ಅದನ್ನು ಓದಲಿ ಈಗ ಈಗ ಅದನ್ನು ಸಾರ್ವಜನಿಕವಾಗಿ ಬಿಡ್ತೀವಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈ ಕ್ಯಾಬಿನೆಟಿಗೆ ತರ್ತೀವಿ ಅದನ್ನು ಕ್ಯಾಬಿನೆಟ್ನಿಂದ ಏನು ನಿರ್ಧಾರ ಆಗುತ್ತೋ ಅದ್ರ ಮೇಲೆ ಅದಕ್ಕೆ ನಿರ್ಧಾರ ತೊಗೊಂತೀವಿ ಈ ವರದಿನ ನೋಡ್ಲಾರ್ದ ವರದಿನೇ ಓದ್ಲಾರ್ದ ನೀವು ಅದಕ್ಕೆ ವಿರೋಧ ಅದಕ್ಕೆ ವಿರೋಧ ಹತ್ತು ಏನೈತಿ ಈಗಾಗಲೇ ಕಾಂಗ್ರೆಸ್ನಲ್ಲೇ ಅದಕ್ಕೆ ಜಾತಿ ಗಣತಿ ಬಗ್ಗೆ ಭಾಳ ವಿರೋಧವಾಗಿದೆ ಆ ವಿರೋಧಕ್ಕಿಂತ ಅದು ಸತ್ಯವಾಗಿರ್ತಕ್ಕಂಥ ವಿಷಯವನ್ನು ಅವ್ರು ಇದ್ದಾರೆ ಪ್ರತಿಯೊಂದು ಮನೆ ಮನೆಗೆ ಪ್ರತಿಯೊಂದು ಸಮಾಜದ ಮನೆಗೆ ಹೋಗಿ ಕೇಳಿ ಹೇಳಿ ಏನು ಬರ್ಕೊಳ್ಳೋಂಥ ವ್ಯವಸ್ಥೆ ಇತ್ತು ಆ ವ್ಯವಸ್ಥೆ ಎಲ್ಲೂ ನಡೆದಿಲ್ಲ ಒಂದು ನಾಲ್ಕಾರು ಮನೆಗೆ ಹೋಗಿ ಆ ರೀತಿಯಾಗಿ ಅದನ್ನು ಬರ್ಕೊಂಡು ಬಂದಿದ್ದಾರೆ ಬಟ್ಟು ಅದನ್ನು ಅವ್ರು ವಿರೋಧ ಮಾಡ್ತಾ ಮಾಡಿ ಬಹುಶಃ ವಿಶೇಷವಾಗಿ ಆ ನಂದು ಒಬ್ಬದೇ ಅಲ್ಲ ಆ ಜಾತಿ ಗಣತಿ ಸರಿಯಾಗಿ ನಡೆದಿಲ್ಲ ಅನ್ನೋದನ್ನಕ್ಕೆ ಅನ್ನೋದಕ್ಕೆ ಇವತ್ತು ದಿವಸ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರದ್ದು ವಿರೋಧ ಇದೆ ಆ ನಿಟ್ಟಿನಲ್ಲಿ ಅದನ್ನು ಕೈ ಬಿಡಬೇಕು ಈ ಆನ್ಲೈನ್ ಮ್ಯಾಗ ಮಾಡ್ಬೋದು ಅಥವಾ ಇನ್ನೊಂದು ಆಯೋಗವನ್ನು ಮಾಡಿ ಮಾಡಿದ್ರು ಮಾಡ್ಬೋದು ಯಾಕಂದರೆ ನೂರು ಮುನ್ನೂರು ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ ಒಂದು ಗಣತಿ ಮಾಡಬೇಕಾದ್ರೆ ಈಗಾಗಲೇ ಕಾಂಗ್ರೆಸ್ನಲ್ಲೇ ಅದಕ್ಕೆ ಜಾತಿ ಗಣತಿ ಬಗ್ಗೆ ಭಾಳ ವಿರೋಧವಾಗಿದೆ ಆ ವಿರೋಧಕ್ಕಿಂತ ಅದು ಸತ್ಯವಾಗಿರ್ತಕ್ಕಂಥ ವಿಷಯವನ್ನು ಅವ್ರು ಮಾತಾಡ್ತಾ ಇದ್ದಾರೆ ಪ್ರತಿಯೊಂದು ಮನೆ ಮನೆಗೆ ಪ್ರತಿಯೊಂದು ಸಮಾಜದ ಮನೆಗೆ ಹೋಗಿ ಕೇಳಿ ಹೇಳಿ ಏನು ಬರ್ಕೊಳ್ಳೋವಂಥ ವ್ಯವಸ್ಥೆ ಇತ್ತು ಆ ವ್ಯವಸ್ಥೆ ಎಲ್ಲೂ ನಡೆದಿಲ್ಲ ಒಂದು ನಾಲ್ಕಾರು ಮನೆಗೆ ಹೋಗಿ ಆ ರೀತಿಯಾಗಿ ಅದನ್ನು ಬರ್ಕೊಂಡು ಬಂದಿದ್ದಾರೆ ಬಟ್ಟು ಅದನ್ನು ಅವ್ರು ವಿರೋಧ ಮಾಡ್ತಾ ಮಾಡ್ತಾರೆ ಬಹುಶಃ ವಿಶೇಷವಾಗಿ ಆ ನಂದು ಒಬ್ಬನೇ ಅಲ್ಲ ಆ ಜಾತಿ ಗಣತಿ ಸರಿಯಾಗಿ ನಡೆದಿಲ್ಲ ಅನ್ನೋದನ್ನ ಅನ್ನೋದಕ್ಕೆ ಇವತ್ತು ದಿವಸ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರದು ವಿರೋಧ ಇದೆ ಆ ನಿಟ್ಟಿನಲ್ಲಿ ಅದನ್ನು ಕೈ ಬಿಡಬೇಕು ಈ ಆನ್ಲೈನ್ ಮ್ಯಾಗ ಮಾಡ್ಬೋದು ಅಥವಾ ಇನ್ನೊಂದು ಆಯೋಗವನ್ನು ಮಾಡಿ ಮಾಡಿದ್ರು ಮಾಡ್ಬೋದು ಯಾಕಂದರೆ ಎರಡು ನೂರು ಮುನ್ನೂರು ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ ಒಂದು ಗಣತಿ ಮಾಡಬೇಕಾದ್ರೆ ಈಗಾಗಲೇ ಕಾಂಗ್ರೆಸ್ನ ಒಂದು ಅಂಶ ನಾವೇನು ನೋಡಬೇಕು ಅಂತ ಹೇಳಿದ್ರೆ ಅಧಿಕೃತ ಮಾಹಿತಿ ಇನ್ನೂ ಕೂಡ ಲಭ್ಯವಾಗಿಲ್ಲ ಅಷ್ಟರಲ್ಲೇ ಟೀಕೆ ಟಿಪ್ಪಣಿಗಳನ್ನು ನಾವು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಬಟ್ ಮೂಲದ ಮಾಹಿತಿ ಅಂತ ಒಂದಿರುತ್ತೆ ಸಂಭಾವ್ಯ ಜನಸಂಖ್ಯೆ ಅಂತಿರುತ್ತೆ ಆ ಜಾತಿವಾರು ಮಾಹಿತಿ ಅಂತಿರುತ್ತೆ ಸಲ ಬನ್ನಿ ನೋಡ್ಕೊಂಬರೋಣ ರೈಟ್ ನೋಡಿ ಪರಿಶಿಷ್ಟ ಜಾತಿ ಅಂದಾಗ ಒಂದು ಕೋಟಿ ಎಂಟು ಸಾವಿರ ಮಂದಿ ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ ಪರಿಶಿಷ್ಟ ಪಂಗಡ ಅಂದ ಸಂದರ್ಭದಲ್ಲಿ ನಲವತ್ತು ಲಕ್ಷದ ನಲವತ್ತೈದು ಸಾವಿರ ಮಂದಿ ಮುಸ್ಲಿಮರು ಅಂದಾಗ ಎಪ್ಪತ್ತು ಲಕ್ಷ ಅನ್ನುವಂಥ ಮಾಹಿತಿ ಇದೆ ಲಿಂಗಾಯತರು ಅಂದಾಗ ಅರವತ್ತೈದು ಲಕ್ಷ ಅಂದ ಸಂದರ್ಭದಲ್ಲಿ ಅರವತ್ತು ಲಕ್ಷ ಕುರುಬರು ಅಂದಾಗ ನಲವತ್ತೈದು ಲಕ್ಷ ಅನ್ನುವಂಥ ಮಾಹಿತಿ ಇದೆ ಈಡಿಗ ಸಮುದಾಯಕ್ಕೆ ಬರೋದಾದರೆ ಅಂದಾಜು ಹದಿನೈದು ಲಕ್ಷ ಅನ್ನುವಂಥ ಮಾಹಿತಿ ವಿಶ್ವಕರ್ಮ ಅಂದಾಗ ಹದಿನೈದು ಲಕ್ಷ ಇನ್ನು ಬೆಸ್ತ ಅಂದಾಗ ಹದಿನೈದು ಲಕ್ಷ ಜೊತೆಗೆ ಬ್ರಾಹ್ಮಣರು ಅಂದಾಗ ಹದಿನಾಲ್ಕು ಲಕ್ಷ ಗೊಲ್ಲ ಅಥವಾ ಯಾದವ ಸಮುದಾಯ ಅಂದಾಗ ಹತ್ತು ಲಕ್ಷ ಅನ್ನುವಂತ ಮಾಹಿತಿ ಮಡಿವಾಳ ಸಮಾಜ ಅಂದಾಗ ಆರು ಲಕ್ಷ ಕುಂಬಾರ ಅಂದಾಗ ಐದು ಲಕ್ಷ ಸವಿತಾ ಸಮಾಜ ಅಂದಾಗ ಐದು ಲಕ್ಷ ಜಾತಿವಾರು ಜನಸಂಖ್ಯೆ ಇದೆ ಅನ್ನೋದು ಪ್ರಾಥಮಿಕ ಹಂತದ ಮಾಹಿತಿ ಸಂಭಾವ್ಯ ಜಾತಿವಾರು ಜನಸಂಖ್ಯೆ ಇದು ಕಾರ್ಯಕ್ರಮದಲ್ಲಿದ್ದಾರೆ ಎಪಿ ವಕ್ತಾರಾಗಿರುವಂತಹ ರುದ್ರಯ್ಯ ಅವರು ಸ್ವಾಗತ ಇನ್ನು ಕಾಂಗ್ರೆಸ್ ವಕ್ತಾರಾಗಿರುವಂತಹ ರಾಮಕೃಷ್ಣ ಅವರಿದ್ದಾರೆ ಸ್ವಾಗತ ನಮಸ್ತೆ ಬಿಜೆಪಿ ವಕ್ತಾರರು ಬಾಲಚಂದ್ರ ಪಟೇಲ್ ಅವರಿದ್ದಾರೆ ಸ್ವಾಗತ ಸೊ ಅವರೇ ನೀವು ತಿಳಿಸ್ಕೊಡ್ಬೇಕು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರ ಅವಧಿಯಲ್ಲಾದಂತಹ ಈ ಸಮೀಕ್ಷೆಗೆ ಅಂದಾಜು ನೂರ ಅರವತ್ತೊಂಬತ್ತು ಕೋಟಿಯನ್ನ ವೆಚ್ಚ ಮಾಡಲಾಗಿದೆ ಸಮೀಕ್ಷೆ ಜಾತಿ ಗಡತಿ ಬಂದಾಗಿನಿಂದಲೂ ಒಂದಲ್ಲ ಒಂದು ಟೀಕೆ ಟಿಪ್ಪಣಿ ಯಾಕೆ ಹೀಗಾಯಿತು ಈ ಸಮೀಕ್ಷೆ ವಿಚಾರವಾಗಿ ಎಲ್ಲಿ ಲೋಪ ಆಯಿತು ಇಲ್ಲಿ ಏನಂದ್ರೆ ಈ ಸಮೀಕ್ಷೆ ಅಥವಾ ಈ ವರದಿ ಯಾಕೆ ಮಾಡಿದ್ದಾರೆ ಈ ಆಯೋಗ ಯಾಕೆ ಮಾಡಿದ್ರು ಮುಖ್ಯ ಜನ ಸೋಷಿಯಲ್ ಜಸ್ಟಿಸ್ ಕೊಡೋಕೆ ಮೀಸಲಾತಿ ಇರಬಹುದು ಅಥವಾ ಫಲಾನುಭವಿಗಳನ್ನ ಸರಿಯಾಗಿ ಗುರುತಿಸುವ ಒಂದು ವ್ಯವಸ್ಥೆ ಇರುತ್ತೆ ಇದೇನಾಗಿದೆ ನಮ್ ಮೊದಲ ಮೊದಲು ಏನ್ ಪದ್ಧತಿ ಇತ್ತು ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಬ್ರಿಟಿಷರು ಮಾಡಿರುವಂತಹ ಜಾತಿ ಗಣಿತ ಗಣತಿ ಆಧಾರದ ಮೇಲೆ ಇವತ್ತು ನಾವು ಮೀಸಲಾತಿ ಕೊಡೋದು ಎಲ್ಲ ವಿಷಯಗಳು ನಡೀತಾ ಇದೆ ಇವತ್ತು ನಾವು ತೊಂಬತ್ತೆರಡು ವರ್ಷಗಳ ನಂತರ ಕೂಡ ನಂತರ ಇವತ್ತೊಂದು ರಿಪೋರ್ಟ್ ಎಕ್ಸೆಪ್ಟ್ ಮಾಡ್ತಾ ಇದ್ದೀವಿ ಅದು ಜಾರಿಗೊಳಿಸ ಕೂಡ ಇವಾಗ ಇನ್ನು ಮೀನಾ ಮೆನಿಸ್ಪೇಷನ್ ಅಂತ ಇದ್ದೀವಿ ಒಂದು ವಿಷಯ ನಡೀತಿ ಹಿಂದ್ಗಡೆ ಎಲ್ಲ ಹೇಳ್ಬೇಕಂದ್ರೆ ದೇವರಾಜ್ ಅರಸ ಇರುವಾಗ ಎರಡು ಸಾವಿರದ ಒಂದು ಇದು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಒಂದು ವರದಿ ಅವನೂರವರು ಒಂದು ಏನು ಆಯೋಗಿಸ್ತಾರೆ ಅವರು ಎಪ್ಪತ್ತೇಳಲ್ಲಿ ಕೊಡ್ತಾರೆ ಅದು ಕೂಡ ಆಯ್ತು ಅದರ ಅದರ ಮೇಲೆ ದೇವರಾಜ ದೇವರಾಜ್ ಅವರು ಸುಮಾರು ಕೆಲಸಗಳನ್ನು ಮಾಡಿದರು ಅದು ಏನಾಯ್ತು ಅಂದರೆ ಜಾತಿ ಆಧಾರಿತ ಒಂದು ಒಂದು ವರದಿಯಾಗಿತ್ತು ಮಾಡಿದರು ಅದಾದ ನಂತರ ಬಂತು ಚಿನ್ನಪರಡಿ ರೆಡ್ಡಿ ಆಯೋಗ ಬಂತು ಆಮೇಲೆ ನಮ್ಮ ವೆಂಕಟಸ್ವಾಮಿ ಆಯೋಗ ಬಂತು ಹಲವಾರು ವರ್ದಿಗಳು ಬಂದಿದ್ದಾವೆ ಆ ಎರಡು ವರ್ದಿಗಳು ಏನಾಯ್ತು ಅಂದ್ರೆ ಕೋರ್ಟ್ ಹೋಗಿ ಚರ್ಚೆಗಳಾಗುವ ಒಂದು ಒಂದು ಹಂತ ತಲುಪಿತು ಇದೇ ಅಂದ್ರೆ ಸಿ ಇದೇನಂದ್ರೆ ಯಾವಾಗಲೂ ಈ ವಿಷಯಗಳು ಬಂದಾಗ ಜಾತಿ ವಿಷಯ ಬಂದಾಗ ಒಂದು ಆರ್ಗ್ಯುಮೆಂಟ್ ಇರೋದೇ ಎಲ್ಲಾದ್ರೂ ಇರೋದೇ ಯಾಕಂದ್ರೆ ನನಗೆ ಹೆಚ್ಚಾಗುತ್ತೆ ನಿಮ್ಗೆ ಇನ್ನೊಬ್ಬರು ಕಡಿಮೆ ಆಗುತ್ತೆ ಅಂತ ಈ ಚರ್ಚೆ ಆದರೆ ನಮಗೆ ಆಕ್ಷೇಪ ಇಲ್ಲ ಚರ್ಚೆ ಏನಾಯ್ತು ಅಂದ್ರೆ ಈ ಸಮೀಕ್ಷೆ ಸಮಗ್ರವಾಗಿಲ್ಲ ಈ ಸಮೀಕ್ಷೆ ಸಮರ್ಪಕವಾಗಿಲ್ಲ ಕಟ್ಟಕಡೆಯ ವ್ಯಕ್ತಿಯನ್ನು ತಲುಪಿಲ್ಲ ಎಷ್ಟೋ ಜನರ ಮನೆಗೆ ಹೋಗೇ ಇಲ್ಲ ಸಮೀಕ್ಷೆ ವಿಚಾರವಾಗಿ ಸರ್ವೆ ಆಗಿಲ್ಲ ಪ್ರಾಮಾಣಿಕವಾಗಿಲ್ಲ ಇದು ಬಂತಲ್ಲ ಈ ಟಿಕೆ ಬಗ್ಗೆ ಒಂದು ನೂರ ಅರವತ್ತೆರಡು ಕೋಟಿ ಖರ್ಚು ಮಾಡಿರುವಂತಹ ವರದಿ ಇದು ಅರ್ಥ ಮಾಡಿ ಓದಿ ಶಾಸನ ಸಭೆ ಇದೆ ಅದಕ್ಕೊಂದು ಶಾಸಕಾಂಗ ಸಭೆ ಇದೆ ಅದರಲ್ಲಿ ಚರ್ಚೆ ಮಾಡಿ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ಅದರಲ್ಲಿ ಆಗಿರುವಂತಹ ನ್ಯೂನತೆಗಳನ್ನ ಗುರುತಿಸಿ ಲಿಸ್ಟ್ ಮಾಡಿ ಚರ್ಚೆಗೆ ಅವಕಾಶ ಇದೆ ಇದು ಪ್ರಜಾಪ್ರಭುತ್ವ ಆ ಚರ್ಚೆ ಮಾಡಿ ಅದರಲ್ಲಿರುವಂತಹ ಲೋಪದೋಷಗಳನ್ನ ಪಟ್ಟಿ ಮಾಡಿ ಅದರ ಪ್ರಕಾರ ಅದ್ರ ಬಗ್ಗೆ ತನಿಖೆ ತನಿಖೆ ಮಾಡಿ ಇವಾಗ ನೋಡಿ ಕೊಟ್ಟಿದ್ದಾರೆ ಐಸಾಕ್ ಸಂಸ್ಥೆಗೆ ಒಂದು ಏನು ಅದ್ರ ಬಗ್ಗೆ ರಿವ್ಯೂ ಮಾಡಕ್ಕೆ ರಿಪೋರ್ಟ್ ಕೊಟ್ಟಿದ್ದಾರೆ ಆ ರಿಪೋರ್ಟ್ ಬರೋರಿಗೆ ವೇಟ್ ಮಾಡಿ ಇನ್ನೂ ಕೂ ಸುಟ್ಟಂತ ಮುಂಚೆನೆ ಏನೋ ಒಲಸೋ ತರ ಒಂದು ಲೆಕ್ಕ ಆಗ್ತಿದೆ ರಾಜಕಾರಣಿಗಳಿಗೆ ಏನಂದ್ರೆ ಯಾರು ಹೇಳ್ತೀನಿ ಕೇಳಿ ಯಾವೇ ಜಾತಿ ಸೋಷಿಯಲ್ ಜಸ್ಟಿಸ್ ಇದೆಯಲ್ಲ ಈ ಪ್ರಜಾಪ್ರಭುತ್ವದಲ್ಲಿ ಇದರ ಅವಶ್ಯಕತೆ ಇದೆ ಇವತ್ತು ಯಾರು ಎಸ್ ಸಿ ಎಸ್ ಟಿ ಜಾಸ್ತಿ ಜಾಸ್ತಿ ಆದ್ರಂ ತಪ್ಪೇನಿದೆ ನಮ್ಮ ನಮ್ಮನೆ ಮಕ್ಕಳಲ್ಲ ನಮ್ಮ ದೇಶದ ಮಕ್ಕಳಲ್ಲ ನಮ್ಮ ನಾಡಿನ ಮಕ್ಕಳಲ್ಲ ಅವರು ಅವ್ರಿಗೆ ಸರಿಯಾದ ಒಂದು ವ್ಯವಸ್ಥೆ ಆಗ್ಬೇಕಲ್ವಾ ನಾನು ಲಿಂಗಾಯ್ತ ಸ್ವತಃ ನಾನು ಲಿಂಗಾಯ್ತು ಕೂಡ ಹೇಳ್ತಾ ಇದ್ದೀನಿ ಯಾರಿಗೆ ಪ್ರಾಮಾಣಿಕವಾಗಿ ಏನ್ ಸಲ್ಬೇಕಾಗಿದೆ ಪ್ರಜಾಪ್ರಭು ವ್ಯವಸ್ಥೆಯಲ್ಲಿ ಸಗಲಿ ಸಲ್ಲೇಬೇಕಾಗಿದೆ ಸಲ್ಲತ್ತೆ ಅದು ಅದನ್ನ ಯಾರು ನಿಲ್ಸಕ್ಕೆ ಆಗೋದಿಲ್ಲ ಅದಕ್ಕೆ ಆಗಿ ಸರಿಯಾದ ವೇದಿಕೆ ಇದೆ ಚರ್ಚೆ ಮಾಡಿ ಅದು ಆದಿಯಲ್ಲಿ ಅದನ್ನ ಕಾಲಹರಣ ಮಾಡಿ ಜನರ ತೆರಿಗೆ ಹಣದಲ್ಲಿ ಮಾಡಿರುವಂತ ವರದಿ ಬಗ್ಗೆ ಒಂದು ಈ ತರ ಕೀಳಾಗಿ ಮಾತಾಡೋದಿದೆಯಲ್ಲ ಇದು ಒಂದು ಒಳ್ಳೆ ರಾಜಕಾರಣ ಅಲ್ಲ ಅಂತ ಹೇಳಿಕ ಇಷ್ಟಪಡ್ತೇನೆ ರೈಟ್ ರಾಮಕೃಷ್ಣ ಅವರ ನೀವು ತಿಳಿಸ್ಬೇಕು ನಾನು ಆಗ್ಲೇ ಒಂದು ಪ್ರಶ್ನೆ ಕೇಳಿದೆ ಅವರಿಗೆ ಸಮರ್ಪಕವಾಗಿಲ್ಲ ಪ್ರಾಮಾಣಿಕವಾಗಿಲ್ಲ ಅದೆಷ್ಟೋ ಜಾತಿಗಳನ್ನು ಬಿಡಲಾಗಿದೆ ಇದನ್ನು ವರದಿ ಅಂತ ಪರಿಗಣಿಸೋದಕ್ಕೆ ಸಾಧ್ಯವ ಜನರ ತೆರಿಗೆ ದುಡ್ಡಲ್ಲಿ ನೂರ ಅರವತ್ತೊಂಬತ್ತು ಕೋಟಿ ವೆಚ್ಚ ಮಾಡಿಬಿಟ್ಟು ಒಂದು ರಿಪೋರ್ಟ್ ರೆಡಿ ಮಾಡಿದ್ದಾರೆ ಅಂದರೆ ಅದನ್ನು ಪ್ರಾಮಾಣಿಕವಾಗಿ ಮಾಡಬಹುದಿತ್ತಲ್ಲ ಅನ್ನೋ ಟೀಕೆಗೆ ನಿಮ್ಮ ಉತ್ತರ ಮೊದಲನೇದಾಗಿ ಪ್ಯಾನೆಲ್ ಕೂತಿರೋವರೆಗೂ ತಮಗೂ ಹೇಳ್ತೀನಿ ಇದು ಜಾತಿ ವರದಿ ಅಲ್ಲ ಜಾತಿ ಸಮೀಕ್ಷೆ ಅಲ್ಲ ಆರ್ಥಿಕ ಸಾಮಾಜಿಕ ಶೈಕ್ಷ ಶೈಕ್ಷಣಿಕ ಒಂದು ಸಮೀಕ್ಷೆ ಅಲ್ಲಿ ಮೊದಲನೇದು ಕ್ಲಿಯರ್ ಮಾಡಿ ದೇಶದಲ್ಲಿ ವಿದೇಶಗಳಲ್ಲಿ ಏನಾಗುತ್ತೆ ಅಂದರೆ ಒಂದು ಸರ್ಕಾರದ ಮೇಲೆ ಯಾವುದೇ ಒಂದು ವರದಿನೋ ಒಂದು ಸೆನ್ಸಸ್ ಯಾವುದೇ ಆದರೂ ಅದ್ರ ಮೇಲೆ ನಂಬಿಕೆ ಇಡ್ತಾರೆ ನಮ್ಮ ಇಂಡಿಯಾ ಇನ್ನೂ ಆ ಮೆಚುರಿಟಿ ಬಂದಿಲ್ಲ ಅಂತ ಕಾಣುತ್ತೆ ಯಾವುದೇ ವರದಿ ಇನ್ನೂ ಬರೋದಕ್ಕೆ ಮುಂಚೆನೆ ಈ ದೇಶದಲ್ಲಿ ಎಷ್ಟು ವರದಿಗಳು ಬಂದಿದ್ದಾವೆ ಮೈಸೂರು ರಾಜರ ಕಾಲದಲ್ಲಿ ಸಿಗಳು ಎಸ್ ಸಿ ಎಲ್ಲರಿಗೂ ಸೇರಿ ಎಪ್ಪತ್ತೈದು ಪರ್ಸೆಂಟ್ ಕೊಡಬೇಕು ಅಂತ ಅಂದಾಗ ನೂರು ಪರ್ಸೆಂಟ್ ಮೇಲ್ಜಾತಿಯವರೇ ಇದ್ದಾಗ ದೊಡ್ಡ ಗುಲ್ಲೆಬ್ಸಿ ಮತ್ತೊಂದು ಮಾಡಿ ಅಲ್ಲಿಂದ ಕೆಲಸ ಇರೋ ಕೆಲಸ ಎಲ್ಲ ಬಿಟ್ಟು ಹೊರಗೆ ಬಂದು ಆ ಮೈಸೂರು ರಾಜರ ಧಿಕ್ಕಾರ ಹಾಕಿ ಅವ್ರ ಮೇಲೆ ಇಲ್ದೇ ಇರೋದೆಲ್ಲ ಮಾಡಿ ಎಲ್ಲ ಮಾಡಿದ್ದಾರೆ ಅದು ಮೈಸೂರು ರಾಜ ನಾಲ್ವಡೆ ಕೃಷ್ಣರಾಜ ಒಡೆಯರ್ ಹೇಳ್ತಾ ಇದ್ದೀನಿ ನಾನು ಹಾಗಾಗಿ ಮನುಷ್ಯನ ಪ್ರವೃತ್ತಿ ಅದು ನನಗಿನ್ನೇನೋ ಆಗ್ಬಿಡುತ್ತೆ ನನಗಿನ್ನೇನೋ ಆಗ್ಬಿಡುತ್ತೆ ಅನ್ನೋದು ಬೇಕಾಗಿಲ್ಲ ನಾವು ಪ್ರಜಾಪ್ರಭುತ್ವದಲ್ಲಿ ಇದೀವಿ ಅರ್ಥ ಆಗ್ತಿದ್ಯಾ ನೂರ ಐವತ್ತೊಂಬತ್ತು ಕೋಟಿ ನಾವು ಖರ್ಚು ಮಾಡಿ ಇರ್ತಕ್ಕಂಥ ಟೀಚರ್ಗಳನ್ನ ಉಪಯೋಗಿಸ್ಕೊಂಡು ಇಷ್ಟು ಸಮಕ್ಷವಾಗಿ ಸಮಗ್ರವಾಗಿ ಮಾಡಿರ್ತಕ್ಕಂಥದ್ದನ್ನ ಸುಮ್ಮನೆ ಕೆಲವು ವ್ಯಕ್ತಿಗಳು ಬಂದಿಲ್ಲ ಅದಿಲ್ಲ ಇದಿಲ್ಲ ಇದಿಲ್ಲ ಅನ್ನೋತಕ್ಕಂಥದ್ದು ಬೇಡ ಯಾವುದೇ ಗೊಂದಲ ಇಲ್ಲದೆ ಇರತಕ್ಕಂಥ ಒಂದು ರಿಪೋರ್ಟ್ ಅನ್ನ ಕಾಂತರಾಜ್ ಅವರು ಮತ್ತು ಜಯಪ್ರಕಾಶ್ ಹೆಗಡೆ ಅವರು ಕೊಟ್ಟಿದ್ದಾರೆ ಅವರು ಮತ್ತೆ ಆ ತಂಡಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ ಇನ್ನೊಂದು ಹೇಳಿದ್ವಿ ಕ ಯಾಕೆ ಸಮೀಕ್ಷೆಗಳು ಯಾಕೆ ಬೇಕು ದೇಶ ಸ್ವತಂತ್ರ ಬಂದಾಗ ಯಾವ ಸ್ಥಿತಿ ಇದ್ವಿ ಈಗ ಯಾವ ಸ್ಥಿತಿಯಲ್ಲಿ ಇದ್ದೀವಿ ಯಾರಿಗಿನ್ನೂ ತಲುಪಿಲ್ಲ ಸವಲತ್ತುಗಳು ಯಾರಿಗೆ ತಲುಪಬೇಕಾಗಿದೆ ಒಂದು ಸ್ವಲ್ಪ ಉತ್ತಮರಿದ್ದಾರೆ ಇದನ್ನೆಲ್ಲ ನೋಡಬೇಕಾದ್ರೆ ಸಮೀಕ್ಷೆ ಆಗ್ಲೇಬೇಕು ಅರ್ಥ ಆಗ್ತಿದ್ಯಾ ನಾನಿವ ಬಲಾಢ್ಯ ಇದ್ದೀನಿ ಆರ್ಥಿಕವಾಗಿ ಆರ್ಥಿಕವಾಗಿದ್ದೀನಿ ಇವರು ಇವ್ರನ್ನ ಬಿಡೋದೇ ಇಲ್ಲ ಅದು ಮನುಷ್ಯನ ಗುಣ ಅದು ಆದರೆ ಒಂದು ಸರ್ಕಾರವಾಗಿ ಯೋಚನೆ ಮಾಡಬೇಕಾದ್ರೆ ಎಲ್ಲರೂ ಒಂದೇ ಆಗಿದ್ದ ಮೇಲೆ ಇವು ಐದು ಬೆರಳಲ್ಲಿ ಒಂದು ಚಿಕ್ಕದಿದೆ ದೊಡ್ಡದಿದೆ ಆದರೂ ಕೂಡ ಅವ್ರ ಸಮಾನತೆ ಕೊಡಬೇಕಾಗ್ತದೆ ಈ ದೃಷ್ಟಿನಲ್ಲಿ ವರದಿ ಬಂದಿರತಕ್ಕಂಥ ನಿಜ ಅದನ್ನು ಸ್ವೀಕಾರ ಮಾಡಿದ್ದಾರೆ ನಾವು ಪ್ರಣಾಳಿಕೆನಲ್ಲೇ ಹೇಳಿದ್ವಿ ನಾವು ಈ ಬಾರಿ ನಾವು ಈ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ವರದಿಯನ್ನು ನಾವು ಕೈಗೊಳ್ತೇವೆ ಅವರು ಸಬ್ಮಿಟ್ ಮಾಡಿದಾಗ ಅದನ್ನು ಸ್ವೀಕಾರ ಮಾಡ್ತೇವೆ ಅದು ಸಾಧಕ ಬಾಧಕಗಳನ್ನ ಅದರಲ್ಲಿ ಇರ್ತಕ್ಕಂಥ ಸರಿ ತಪ್ಪುಗಳನ್ನ ಕ್ಯಾಬಿನೆಟ್ ತರ್ತೇವೆ ಕ್ಯಾಬಿನೆಟ್ ಅದ್ ಸರಿ ಇದೆ ಅನ್ನೋದಾದ್ರೆ ಸಾರ್ವಜನಿಕರಿಗೆ ಬಿಡ್ತೇವೆ ಅರ್ಥ ಆಗ್ತಿದ್ಯಾ ಸಾರ್ವಜನಿಕರು ಬಿಟ್ಟ ಮೇಲೆ ಅದು ಸರಿ ತಪ್ಪು ಮತ್ತೊಂದು ಮಗ್ದೊಂದು ಆದ್ಮೇಲೆ ಮತ್ತೆ ಅದಕ್ಕೊಂದು ಉಪ ಸಮಿತಿ ಮಾಡ್ತೀವಿ ಆ ಸಮಿತಿನಲ್ಲೂ ನಮ್ಮ ನ್ಯಾಯ ಸಿಗಲ್ಲ ಏನೋ ಇದೆ ಅನ್ನೋದಾದಾಗ ಮುಂದಿನ ಏನಿದೆ ತೀರ್ಮಾನ ಅವತ್ತಿನ ಸರ್ಕಾರ ಏನ್ ತೀರ್ಮಾನ ತಗೋಬೇಕು ಅದನ್ನು ತಗೊಳ್ತದೆ ಆದ್ರೆ ಈಗಲೇ ನೀವು ಒಂದು ಎಲೆಕ್ಷನ್ ಇರುವ ಸಮಯದಲ್ಲಿ ಈ ಗಾಳಿ ಸುದ್ದಿಗಳನ್ನ ಬಿಟ್ಟು ಗಾಳಿಯಲ್ಲಿ ಗುಂಡುಡಿತ ಕೆಲಸ ದಯವಿಟ್ಟು ಯಾರು ಮಾಡಬೇಡಿ ಯಾಕೆ ಅಂದ್ರೆ ಲಿಂಗಾಯತರಲ್ಲಿ ಒಂದ್ ಮುನ್ನೂರು ಜಾತಿ ಇದಾರೆ ಒಕ್ಲಿಗರಲ್ಲಿ ಒಂದ್ ನೂರ ಜಾತಿ ಇದಾರೆ ಅದ್ರಲ್ಲಿ ಇರ್ತಕ್ಕಂಥ ಯಾರು ಚಿಕ್ಕ ಪುಟ್ಟ ಜಾತಿಗಳಿದ್ರು ಅವ್ರ ಸವಲತ್ತು ಅವ್ರಿಗೆ ಹೋಗ್ಬೇಕು ಬರೀ ನಾನು ಇವಾಗ ಒಕ್ಲಿಗರ್ ಜಾತಿ ನಾನು ಮೇಲ್ಗಡೆ ಇದ್ದೀನಿ ಅಂದ್ರೆ ನಾನು ಎಪ್ಪತ್ತು ವರ್ಷ ನಾನೇ ತಗೊಂಡ್ಬಂದಿದಿನಿ ಎಲ್ಲ ಸೌಲತ್ಗಳನ್ನ ಅರ್ಥ ಆಗ್ತದೆ ಈ ಸಮೀಕ್ಷೆಯಿಂದ ಏನ್ ಗೊತ್ತಾಗುತ್ತೆ ನೋಡಪ್ಪ ನಿನಗಿನ್ ಕೆಳಗಿರೋನು ಅವ್ನು ಬರೀ ಐದು ರೂಪಾಯಿ ತಿಂದಿದ್ದಾರೆ ನಾವು ಐವತ್ತು ರೂಪಾಯಿ ತಿಂದಿದ್ದೀವಿ ದಯಮಾಡಿ ಅವನಿಗೂ ಹಂಚೋಣ ನೆಕ್ಸ್ಟ್ ನಿಮ್ಮಲ್ಲಿರೋ ಇಪ್ಪತ್ತೈದು ರೂಪಾಯಿ ಅವನಿಗೆ ಕೊಡಿ ನೀವು ಇಪ್ಪತ್ತೈದು ತಗೊಳ್ಳಿ ಎಪ್ಪತ್ತು ವರ್ಷ ಚೆನ್ನಾಗಿದ್ದೀವಿ ಈ ರೀತಿ ಒಂದು ಸಮೀಕ್ಷೆ ಇರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಅರ್ಥ ಆಗ್ತಿದ್ಯಾ ಅದು ಹೀಗೇ ಇದೆ ಹಾಗೆ ಅಂತ ನನಗೂ ಗೊತ್ತಿಲ್ಲ ಸರ್ಕಾರಕ್ಕೂ ಗೊತ್ತಿಲ್ಲ ನಾನು ಹಾಗೆ ಆಯಾ ಮೇಜರ್ ಜಾತಿಗಳಾದ ಎಸ್ ಸಿ ಎಸ್ ಟಿಗಳಲ್ಲಿ ಯಾರೊಂದು ಸ್ವಲ್ಪ ಮೇಲಿದ್ರೆ ನೋಡಿ ಅವ್ರ ಕೆಳಗಡೆ ಅವ್ರದ್ದು ಎಷ್ಟಿದೆ ಗೊತ್ತಾ ನೂರ ಎಂಬತ್ತು ಜಾತಿ ಇದಾವೆ ಒ ಬಿ ಸಿಗಳಲ್ಲಿ ಇನ್ನೂ ಇನ್ನೂರು ಜಾತಿ ಇದ್ದಾವೆ ಅರ್ಥ ಆಗ್ತಿದೆ ಅವರಿಗೆಲ್ಲ ತಲುಪಿ ಒಟ್ಟು ಸಾವಿರದ ಮುನ್ನೂರ ಐವತ್ತೊಂದು ಜಾತಿಗಳ ಗುರುತಿಸಿದ್ದಾರೆ ಅವ್ರ ಶೈಕ್ಷಣಿಕ ಹೇಗಿದೆ ಅವರ ಆರ್ಥಿಕವಾಗಿ ಹೇಗಿದ್ದಾನೆ ಅವನಿಗೆ ಬಟ್ಟೆ ಊಟ ಹೇಗಿದೆ ಶಿಕ್ಷಣ ಹೇಗಿದೆ ಅವನಿಗೆ ಟ್ರಾನ್ಸ್ಪೋರ್ಟ್ ಏನಿದೆ ಮತ್ತೊಂದು ಎಲ್ಲ ಗೊತ್ತಾಗುತ್ತೆ ಈ ಸಮೀಕ್ಷೆ ಒಳಗೆ ಇದು ಈ ಸಮೀಕ್ಷೆ ಬಂದಾಗ ಎಲ್ಲರೂ ಖುಷಿ ಪಡ್ಬೇಕು ಹೊರತು ಅದರಲ್ಲಿ ಅನುಮಾನಗಳನ್ನು ಹುಡುಕ್ಬೇಡಿ ಆದಷ್ಟು ಬೇಗ ನೀವು ಬಿಡುಗಡೆ ಮಾಡಿ ಅಂತ ಡಿಮ್ಯಾಂಡ್ ಮಾಡಿ ವಿರೋಧ ಪಕ್ಷದವರು ಆದಷ್ಟು ಬೇಗ ಬಿಡುಗಡೆ ಮಾಡಿಬಿಡಿ ನಮಗೆ ಅಂತ ಕೇಳಿ ಇದೇ ನೀ ಆಮೇಲೆ ಮಾತಾಡ್ತೀನಿ ಅರ್ಥ ಆಗ್ತೀಯಾ ಆದಷ್ಟು ಬೇಗ ಬಿಡುಗಡೆ ಮಾಡಿ ನಮ್ಗಿದ್ರಲ್ಲಿ ಏನಿದೆ ಅನ್ನೋದು ನ್ಯಾಯ ಎಲ್ಲಾರು ಸಿಗ್ಲಿ ಅನ್ನೋದು ವಾಯ್ಸ್ ಬರ್ಬೇಕೇ ಹೊತ್ತು ಮಾಜಿ ಮುಖ್ಯಮಂತ್ರಿಗಳೆಲ್ಲ ರೋಡ್ ಬಂದ್ ಈ ರೀತಿ ಮಾತಾಡೋದಾದ್ರೆ ಅವ್ರು ನಿಜವಾಗ್ಲೂ ಅವ್ರ ರಾಜಕಾರಣಿ ಅಂತ ತಿಳ್ಸ್ಕೊಳಕ್ಕೆ ನಚಕೆ ಆಗುತ್ತೆ ತಿಳಿಸ್ಕೊಡ್ಬೇಕು ಬಹಳಷ್ಟು ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಇದ್ದೀರಿ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ವೀರಶೈವ ಹಿಂದೂ ಮಹಾಸಭಾ ಸೇರಿದ ಹಾಗೆ ಬಿ ಜೆ ಪಿ ಒಂದು ಪಕ್ಷ ಈ ವರದಿಯನ್ನು ಆಕ್ಸೆಪ್ಟ್ ಮಾಡಿದ್ರೆ ನಾವು ಅದನ್ನು ವಿರೋಧಿಸ್ತೀವಿ ಇದನ್ನು ಒಪ್ಕೊಳ್ಳೋದಕ್ಕೆ ಸಿದ್ಧ ಇಲ್ಲ ಅನ್ನುವಂಥ ಮಾತು ಬರುತ್ತೆ ಅಂತ ಹೇಳಿದ್ರೆ ಆ ಸಮೀಕ್ಷೆಯಲ್ಲಿ ನೀವು ಏನು ಲೋಪವನ್ನು ಕಂಡಿದ್ದೀರಿ ಮೊದಲನೇದಾಗಿ ಮೂಲಭೂತವಾಗಿ ಕಳೆದ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರಲ್ಲಿ ಈ ರಾಜ್ಯದ ಆಡಳಿತ ಚುಕ್ಕಾಣಿ ನಡೆದಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮೂಲಭೂತವಾಗಿ ಅವರು ಹೇಳಿದ್ದು ಜಾತಿ ಗಣತಿ ಅಂತಾನೆ ಆಗಲೂ ಕೂಡ ಒಂದು ನಿಮಿಷ ನಾನು ಮಾತಾಡ್ತಾ ಇದ್ದೀನಿ ನಾನು ಕಂಪ್ಲೀಟ್ ಮಾಡ್ತೇನೆ ದಯವಿಟ್ಟು ಡಿಸ್ಟರ್ಬ್ ಮಾಡಬೇಡಿ ಪ್ಲೀಸ್ ಹ್ಯಾವ್ ದ ಪೇಷನ್ಸ್ ಟು ಲಿಸನ್ ಸೊ ಆವಾಗ ಇದೇ ರೀತಿ ವಿರೋಧ ಪಕ್ಷಗಳು ಈ ಜಾತಿ ಗಣತಿ ಮಾಡಲಿಕ್ಕೆ ಯಾವುದೇ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇಲ್ಲ ಅಂತ ಹೇಳಿ ವಿರೋಧ ಮಾಡಿದಾಗ ಆ ಟೈಟಲ್ನ ಚೇಂಜ್ ಆಯ್ತು ಅದ್ರ ಒಳಗಡೆ ಆ ಕಂಟೆಂಟ್ ಇದೆಯಲ್ಲ ಕಂಟೆಂಟ್ ತಾವು ದಯವಿಟ್ಟು ಗಮನಿಸಿದರೆ ಒಂದೇದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನು ಈ ವರದಿ ಬಗ್ಗೆ ಒಂದು ಪ್ರಸ್ತಾವನೆಯನ್ನ ಮಾಡಿದ್ದಾರೆ ಆ ಪ್ರಸ್ತಾವನೆಯಲ್ಲಿ ಕೂಡ ಅವರು ಇಸ್ ಕ್ಲಿಯರ್ಲಿ ಮೆನ್ಷನ್ ದಟ್ ಇಟ್ ಈಸ್ ಎ ಕ್ಯಾಸ್ಟ್ ಸೆನ್ಸಸ್ ಎರಡನೇದು ಆವತ್ತು ಆ ಸರ್ಕಾರ ನೇಮಕ ಮಾಡಿದಂಥ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾದ ಕಾಂತರಾಜು ಅವರು ಕೂಡ ಆ ಒಂದು ಆ ಕೈಪಿಡಿ ಏನಿದೆ ಗಣತಿದು ಆ ಟೈಟಲ್ ಮಾತ್ರ ಆ ಸಾಮಾಜಿಕ ಶೈಕ್ಷಣಿಕ ಗಣತಿ ಅಂತ ಇತ್ತು ಅದ್ರ ಕಂಟೆಂಟು ಒಂದು ನಿಮಿಷ ಆ ಕಂಟೆಂಟ್ ಒಂದು ನಿಮಿಷ ಕೊಡ್ತೀನಿ ಕೊಡ್ತೀನಿ ನಾನು ಹೇಳ್ಬಿಡ್ತೀನಿ ಆಮೇಲೆ ಕೊಡ್ತೀನಿ ಸುಮ್ಮನೆ ಹೇಳೋದು ಬಿಡ ಕೊಡ್ತೀನಿ ನಿಮ್ಗೆ ನೀವು ಕೂಡ ಕೊಡ್ತೀನಿ ಕೊಡ್ತೀನಿ ನಿಮ್ಮ ಹತ್ರ ಅದು ನೀವು ಸರ್ಕಾರ ನಡೆಸ್ತಾ ಇದ್ದೀರಾ ನಿಮ್ಮ ಹತ್ರ ಇರಬೇಕು ನಿಮ್ಮ ಹತ್ರ ಇರಬೇಕು ಒಂದು ಒಂದು ನಿಮಿಷ ಅದಾದ ಕಾಂತರಾಜು ಅವರು ಅವ್ರ ಲೆಟ್ರಲ್ಲಿ ಸ್ವತಃ ಅವ್ರ ಲೆಟರ್ನಲ್ಲಿ ಬರೆದಿದ್ದಾರೆ ಅವ್ರ ಅಲ್ಲಿ ಪ್ರಸ್ತಾವನೆಯಲ್ಲಿ ಕೂಡ ಅವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಇದು ಜಾತಿ ಗಣತಿ ಆಗಬೇಕು ಅನ್ನೋದು ಪ್ರಸ್ತಾವನೆ ಪ್ರಸ್ತಾವನೆಯಲ್ಲಿ ಎರಡನೇದು ಇವಾಗ ಹಲವಾರು ಈ ರಾಜ್ಯದಲ್ಲಿ ಹಲವಾರು ಜಾತಿ ಗಣತಿಗಳು ನಡೆದಿದೆ ಇದ್ರ ಬಗ್ಗೆ ನಾನು ನಿನ್ನೆ ಸ್ವತಃ ಕಾಂತರಾಜು ಅವರು ಒಂದು ಆ ಖಾಸಗಿ ಚಾನೆಲ್ ನಲ್ಲಿ ಇದೇ ರೀತಿ ಸಂವಾದದಲ್ಲಿ ಭಾಗಿಯಾಗಿದ್ರು ಆ ಸಂವಾದದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾದ ಕಾರ್ಯದರ್ಶಿಗಳು ಕೂಡ ಹಾಜರಿದ್ರು ಆ ಕಾರ್ಯದರ್ಶಿಗಳು ಎತ್ತಿದಂತ ಲೋಪಗಳನ್ನ ಸ್ವತಃ ಕಾಂತ ಕಾಂತರಾಜು ಅವರು ಒಪ್ಕೊಂಡಿದ್ದಾರೆ ನಿನ್ನೆ ನಿನ್ನೆ ರಾತ್ರಿ ಏಳು ಗಂಟೆಯಿಂದ ಎಂಟು ಗಂಟೆಗೆ ನಡತಾ ಸಂವಾದದಲ್ಲಿ ಸ್ವತಃ ಅವರು ಒಪ್ಕೊಂಡಿದ್ದಾರೆ ಇಟ್ ಈಸ್ ಅನ್ ರೆಕಾರ್ಡ್ ನೀವು ಆ ಖಾಸಗಿ ವಾಹಿನ ಆ ಕ್ಲಿಪ್ಪಿಂಗ್ ನ ತಗೊಂಡು ನೋಡಿದ್ರೆ ಗೊತ್ತಾಗ್ತದೆ ಸೊ ಅಂದ್ರೆ ಆ ಏನ್ ಹೇಳಿದ್ದಾರೆ ಆ ಲೋಪದೋಷಗಳು ಅದೇ ಲೋಪದೋಷಗಳನ್ನ ಒಂದೊಂದು ಹೇಳ್ತಾ ಬರ್ತೀನಿ ಕೇಳ್ತೀನಿ ಕೇಳಿಸ್ಕೊಳ್ಳಿ ತಾಳ್ಮೆಯಿಂದ ಕೇಳಿಸ್ತೀವಿ ಇದೇ ಚಿನ್ನಪ್ಪ ರೆಡ್ಡಿ ಆಯೋಗ ಸುಮಾರು ಮೂವತ್ತು ವರ್ಷಗಳ ಹಿಂದೆ ಗಣತಿ ನಡೆಸಿತು ಗಣತಿ ನಡೆಸಿ ಆ ವರದಿಯ ಪ್ರಕಾರ ವೀರಶೈವ ಲಿಂಗಾಯತರ ಆ ಸಂದರ್ಭದಲ್ಲಿ ಜನಸಂಖ್ಯೆ ಅರವತ್ತು ಲಕ್ಷ ಅಂತ ತೋರಿಸಿದೆ ಒಕ್ಕಲಿಗರ ಜನಸಂಖ್ಯೆ ನಲವತ್ತು ಲಕ್ಷ ಅಂತ ತೋರಿಸಿದೆ ಇದೀಗ ಮಾಹಿಗ ಮಾಹಿತಿಗಳ ಮುಖಾಂತರ ಈ ವರದಿಯ ದತ್ತಾಂಶಗಳು ಬಿಡುಗಡೆಯಾಗಿದೆ ಯಾವುದೇ ಮಾಧ್ಯಮದವರು ಸರಿಯಾದ ದಾಖಲೆ ಇಲ್ಲದೆ ಸೂಕ್ತ ಮಾಹಿತಿ ಇಲ್ಲದೆ ತಾವೇ ಹೇಳಿದ್ರಿ ತಾವೇ ಸಂಭಾವ್ಯದಲ್ಲಿ ಅರವತ್ತೈದು ಲಕ್ಷ ಅಂತ ವೀರ ಲಿಂಗಾಯತರ ತೋರಿಸ್ತೀರಿ ಒಕ್ಕಲಿಗ ಜನಸಂಖ್ಯೆ

ಬಂದಿದೆ ನಿಮ್ಮಿಸ್ತೀನಿ ಪ್ರತಿ ಇವರಂತಲ್ಲ ನಾನು ಕಳೆದ ಹಲವಾರು ವರ್ಷಗಳಿಂದ ನೋಡ್ತಾ ಇದ್ದೇನೆ ಸಂವಾದದಲ್ಲಿ ಕಾಂಗ್ರೆಸ್ ಹೋಗ್ತಾರೋ ಬೇರೆಯವ್ರಿಗೆ ಅವಕಾಶ ಕೊಡೋದೇಳ್ತಾ ಇದ್ರ ಮತ್ತೆ ಹೇಳ್ತಾ ಈ ರೀತಿ ಇನ್ನೊಂದು ಇಂಪಾರ್ಟೆಂಟ್ ಮೇಡಮ್ ಸಂಭಾವ್ಯ ಜಾತಿ ಜಾತಿ ಸಂಖ್ಯೆಗಳು ತೋರ್ಸ್ಕೊಂಡ್ ಬಂದ್ರಿ ಈ ರಾಜ್ಯದಲ್ಲಿ ಆರ್ಯ ವೈಶ್ಯ ಸಮಾಜ ಇಲ್ವಾ

ನನ್ನ ಮನೆಯಲ್ಲಿ ನನ್ನ ಮನೆ ನನ್ನ ಮನೆಗೆ ಬಂದೇ ಇಲ್ಲ ನನ್ನ ಮನೆಗ್ ಬಂದೇ ಇಲ್ಲ ನನ್ನ ಮನೆ ಬಿಡಿ ನನ್ನ ಮನೆಯ ರಸ್ತೆಯಲ್ಲಿ ಸುಮಾರು ನೂರೈವತ್ತು ಮನೆಗಳಿದೆ ಆ ಮನೆಗಳದು ತರಬೇ ಆಗಿಲ್ಲ ತಲುಪೆ ಆಗಿಲ್ಲ ನೂರೈವತ್ತು ಮನೆ ಇಲ್ಲ ಬನ್ನಿ ನನ್ ಹೋಗಿ ತೋರಿಸ್ತೀನಿ ನಿಮ್ಗೆ ಕೇಳಿಸ್ತೀನಿ ಬನ್ನಿ ಈ ರೀತಿ ಅವೈಜ್ಞಾನಿಕವಾಗಿ ಅವೈಜ್ಞಾನಿಕವಾಗಿ ತಯಾರಾಗಿದಂತ ವರದಿ ಇನ್ನೊಂದು ಬಹಳ ಪ್ರಮುಖವಾದ ಪ್ರಶ್ನೆ ನನ್ನ ಮನೆಗೆ ಬಂದರು ಅಂತ ಇಟ್ಕೊಳ್ಳಿ ನಾನು ಇವತ್ತು ನನ್ನ ಆರ್ಥಿಕ ಸ್ಥಿತಿ ಬಗ್ಗೆ ನನ್ನ ಶೈಕ್ಷಣಿಕ ಅಥವಾ ಬಗ್ಗೆ ನಾನು ತಪ್ಪು ಮಾಹಿತಿ ಕೊಟ್ಟಿದ್ರೆ ಅದನ್ನ ಕ್ರಾಸ್ ಜಾಕಿ ಅವ್ರ ಯಾವ ಮಾಡಿದ್ರೆ ಮಾಹಿತಿ ಕೊಟ್ಟಿದ್ದೀವಿ ರಾಮಕೃಷ್ಣ ಅವ್ರೆ ಒಬ್ಬ ನಾಗರಿಕ ವಿರೋಧ ಪಕ್ಷದ ಇರ್ತಾರೆ ಏನ್ ಮಾಡ್ತೀರಿ ಏನ್ ಕ್ರಮ ಜರುಗಿಸ್ತೀರಿ ಅಂತ ಕೇಳ್ತಾರೆ ಅದಕ್ಕೆ ಈ ಆಕ್ರೋಶದ ಅಗತ್ಯ ಇಲ್ಲ ಅಂತದ್ದೇನಾದ್ರೂ ಇದ್ರೆ ನಾವ್ ಅದನ್ನ ಪರಿಗಣಿಸ್ತೀವಿ ಮಾನಿಟರ್ ಮಾಡ್ತೀವಿ

ರಿಲೀಸ್ ಆಗಕ್ಕೂ ಮಾನಿಟರ್ ಮಾಡಿ ಅನ್ಲಿಲ್ಲ ರಿಲೀಸ್ ಆದ್ಮೇಲೆ ಏನಾದ್ರೂ ವ್ಯತ್ಯಾಸ ಆದ್ರೆ ಮಾನಿಟರ್ ಸರ್ ಪ್ರಶ್ನೆನ ಅರ್ಥ ಮಾಡ್ಕೊಂಡ್ರೆ ನಿಮಗೆ ತುಂಬಾ ಚೆನ್ನಾಗಿ ಉತ್ತರ ಕೊಡಬಹುದು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಡೆಫಿನೆಟ್ಲಿ ಉತ್ತರ ಕೊಡಕ್ಕಾಗಲ್ಲ ನೀವು ಬೆಳೆ ವರದಿ ಸಿದ್ಧ ಬಹಳಷ್ಟು ಸಮಯ ಆಗಿದೆ ಸ್ವೀಕಾರ ಮಾಡಿಲ್ಲ ಅದಿಟ್ಟಿದ್ದಾರೆ ಇಚ್ಛಾಶಕ್ತಿ ಅಪ್ರಿಸಿಯೇಷನ್ ಯಾವಾಗ ಗೊತ್ತಾ ಈ ಕಾಂತರಾಜು ಅವ್ರದ್ದು ವರದಿ ಅದು ಸೈನ್ ಮಾಡಿದ್ದಾರು ಜಯಪ್ರಕಾಶ್ ಅವರು ಮತ್ತೆ ಇವ್ರು ಹೇಳ್ತಾರೆ ಉಪ ಸಮಿತಿ ಅಂತ ಉಪ ಸಮಿತಿ ರಚನೆ ಮಾಡಿ ಸ್ಟಡಿ ಮಾಡ್ತೀವಿ ಅಂತ ಒಂದು ಉಪ ಸಮಿತಿ ಸ್ಟಡಿ ಮಾಡ್ತಾರೆ ಆದ್ರೆ ಉಪ ಸಮಿತಿಗೆ ಅದರ ದತ್ತಾಂಶವನ್ನ ತಿದ್ದುಪಡಿ ಮಾಡುವಂತ ಯಾವುದೇ ಅಧಿಕಾರ ಇಲ್ಲ ನನ್ನ ಮೂಲಭೂತ ಪ್ರಶ್ನೆ ಆ ದತ್ತಾಂಶನೇ ತಪ್ಪಿದೆ ಇವತ್ತು ಸಂಭಾವ್ಯ ದತ್ತಾಂಶ ಏನ್ ತೋರಿಸ್ತಾ ಇದ್ದೀರಾ ನಾನು ಎಕ್ಸಾಂಪಲ್ ಕೊಟ್ಟಿದ್ದೀನಿ

ಲೋಕಸಭಾ ಚುನಾವಣೆ ಇದೆ ಈ ರಾಜ್ಯದ ಜನತೆನ ತಪ್ಪಿಸ್ಬೇಕು ಜಾತಿ ಜಾತಿ ಮಧ್ಯೆ ಕಲಾ ತಂದಿಡಬೇಕು ಅಂತ ಈ ಕಾರ್ಯ ಕಾರ್ ಮಾಡಲಿಕ್ಕೆ ಮತ್ತೆ ಮಾಡ್ಲಿಕ್ಕೆ ಕೊಟ್ಟಿದ್ದೀರಾ ಇಡೀ ದೇಶದಲ್ಲಿ ಎಲ್ಲ ರಾಜ್ಯ ನೀವು ಲೋಕಸಭಾ ಮಾಡಿ ಜಾತಿ ಜಾತಿಗಳ ಮಧ್ಯೆ ಕಲಾ ತಂದಿಟ್ಟು ನೀವು ರಾಜಕೀಯ ಬೆಳೆಸ್ ಕೊಟ್ಟಿದ್ದೀರಾ ರೈಟ್ ಇದೀಗ ಜೆಡಿಎಸ್ ಒತ್ತಾರಂತ ತಿಮ್ಮೇಗೌಡರ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ನಮಸ್ಕಾರ ಮಾತಾಡ್ತೀನಿ ಸರ್ ನಿಮ್ ಜೊತೆ ಸವಾಲ್ ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ತಮ್ಮ ರಾಜಕೀಯ ಬೆಳೆ ಬೆಳೆಸ್ಕೊಳ್ತಾ ಇರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ವಿರೋಧ ಪಕ್ಷ ಈಗ ಪ್ರೊಟೆಸ್ಟ್ ಮಾಡಬೇಕು ಆದಷ್ಟು ಬೇಗ ಮಾನ್ಯ ಸಿದ್ದರಾಮಯ್ಯವರು ಈ ವರದಿಯನ್ನು ಸ್ಟಡಿ ಮಾಡಲಿ ಸ್ಟಡಿ ಮಾಡಿ ಸದನದಲ್ಲಿ ಮಾತಾಡಲಿ ಮಾತಾಡಿದಾಗ ಸತ್ಯ ಅನ್ನೋದು ಹೊರಗೆ ಬರುತ್ತೆ ಅಲ್ಲೇನಾದರೂ ಲೋಪ ಇದ್ದರೆ ಅದೇ ವಿರೋಧ ಪಕ್ಷ ಪ್ರಶ್ನೆ ಮಾಡಲಿ ಯಾವಾಗಿದು ಲೋಕಸಭಾ ಚುನಾವಣೆಗಿನ್ನ ಎಷ್ಟು ದಿನ ಆಗಿದ್ದಾವೆ ಇನ್ನು ಡಿಲೇ ಮಾಡಿದ್ರೆ ಇರುವಂಥ ಸಂಭಾವ್ಯ ಅಂತಿರುತ್ತಲ್ಲ ಆ ಪಟ್ಟಿನಿಟ್ಕೊಂಡು ಯಾರು ಕೂಡ ರಾಜಕೀಯ ಬೇಳೆ ಬೇಯಿಸ್ಕೊಂಬಾರ್ದು ಯಾಕೆಂದರೆ ಅಲ್ಪಸಂಖ್ಯಾತರು ಬಹುಸಂಖ್ಯಾತರಾಗಿದ್ದಾರೆ ಬಹುಸಂಖ್ಯಾತರಾಗಿದ್ದವರು ಎಲ್ಲೋ ನಾಪತ್ತೆಯಾಗಿದ್ದಾರೆ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮಾನ್ಯ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಸ್ ಸುನ್ ಆಸ್ ಪಾಸಿಬಲ್ ಯಾವಾಗ ಇಲ್ಲಿ ಹಲವಾರು ಪ್ರಶ್ನೆಗಳಿದ್ದಾವೆ ಆಫ್ಕೋರ್ಸ್ ಜಾತಿ ಗಣತಿ ಸಿದ್ಧಾಗಿ ಬಹಳಷ್ಟು ಸಮಯ ಆದರೂ ಕೂಡ ಮಾನ್ಯ ಸಿದ್ದರಾಮಯ್ಯನವರು ಇದನ್ನು ಸ್ವೀಕಾರ ಮಾಡಿದ್ದಾರೆ ಈಗಲಾದರೂ ಅದನ್ನು ಅಪ್ರಿಷಿಯೇಟ್ ಮಾಡ್ತಾನೆ ಹಲವು ಸಿ ಎಮ್ಗಳು ಇದನ್ನು ಎಕ್ಸೆಪ್ಟ್ ಮಾಡಿಲ್ಲ ಅಥವಾ ಅದನ್ನು ತಗೊಳ್ಳುವಂತಹ ಕೆಲಸಕ್ಕೆ ಕೈ ಹಾಕಿಲ್ಲ ಇದೆಲ್ಲದರ ನಡುವೆ ಲೋಕಸಭಾ ಚುನಾವಣೆ ಸಮೀಪಿಸ್ತಿರುವ ಸಂದರ್ಭದಲ್ಲಿ ಈ ವರದಿಯನ್ನು ತಲುಪಿಸುವಂಥ ಕೆಲಸ ಆಗುತ್ತೆ ಅಂತ ಹೇಳಿದ್ರೆ ಏನಿರಬಹುದು ಗೌಡ್ರೆ ಕಾಂಗ್ರೆಸ್ ಪಕ್ಷದವರು ಏನಿವತ್ತು ಈ ಒಂದು ಅವರು ಹೇಳಿದಾಗ ಆರ್ಥಿಕ ಶೈಕ್ಷಣಿಕ ಏನೊಂದು ಟೈಟ್ಲ್ ಕೊಟ್ಟಿದ್ದಾರೆ ಸಂತೋಷ ನಾವ್ ಹೇಳ್ತಕ್ಕಂಥದ್ದೇನು ಇದು ವೈಜ್ಞಾನಿಕವಾಗಿ ಸಮೀಕ್ಷೆ ನಡೆದಿಲ್ಲ ಯಾಕಂದ್ರೆ ಅವರು ಮುಂಚೆ ಈ ಒಂದು ವರದಿಯನ್ನ ಸಮೀಕ್ಷೆಯನ್ನ ಸಿದ್ಧ ಮಾಡಿದಂತಹ ಕಾಂತರಾಜ್ ವರದಿ ಪ್ರತಿನಿ ಇಲ್ಲ ಅಂತ ಹೇಳಿ ಮೂಲ ಪ್ರತಿ ಇಲ್ಲ ಮೂಲ ಪ್ರತಿ ಇಲ್ಲ ಅಂತ ನಾವು ಹೇಳಿದ್ವಿ ಆದ್ರೆ ಹಸ್ತಪ್ರತಿ ಇರ್ಲಿಲ್ಲ ಅದನ್ನ ಈಗ ನಾವು ಸಿದ್ಧಪಡಿಸಿದೀವಿ ಅದನ್ನ ಅದನ್ನೇ ಮೂಲ ಪ್ರತಿ ಏನಾಯ್ತು ಅನ್ನೋದಕ್ಕೆ ಉತ್ತರ ಕೊಟ್ಟಿಲ್ಲ ಜೊತೆಗೆ ಅದ್ರ ದತ್ತಾಂಶ ಇಟ್ಕೊಂಡು ನಾವು ರೆಡಿ ಮಾಡಿದೀವಿ ಅಂತೇಳಿ ಸನ್ಮಾನ್ಯ ಇವರು ಸ ಜಯಪ್ರಕಾಶ್ ಹೆಗಡೆ ಅವರು ನಿನ್ನೆ ಲಾ ಅವ್ರದ್ದು ಕೊನೆ ದಿಸ ಎರಡು ಮೂರು ಸರಿ ಅವರ ಅವಧಿಯನ್ನು ವಿಸ್ತರಣೆ ಮಾಡಿದ್ರು ಮತ್ತು ನಿನ್ನೆ ಕೊನೆ ದಿಸ್ನ ಸಬ್ಮಿಟ್ ಮಾಡಬೇಕಾಯಿತು ಮಾಡಿದ್ದಾರೆ ಇವಾಗ ನೂರಕ್ಕೆ ನೂರು ಪರ್ಸೆಂಟ್ ಇವರು ವರದಿಯನ್ನು ಜಾರಿ ಮಾಡೋಲ್ಲ ಇವರು ಯಾಕೆ ಅಂತಂದರೆ ಸ್ವಪಕ್ಷದಿಂದಲೇ ಅದಕ್ಕೆ ವಿರೋಧ ಇದೆ ಪ್ರಬಲ ಸಮುದಾಯದಿಂದ ವಿರೋಧ ಇದೆ ಜೊತೆಗೆ ಅವ್ರಿರ್ತಕ್ಕಂತಹ ನಾನೇನು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಏನ್ ಜಾತಿ ಸಂಕ್ಷೆ ಆಗಿತ್ತು ಅದ್ರ ಪ್ರಕಾರ ಎಲ್ಲ ಗಳು ಎಲ್ಲ ನಡೀತಾ ಇದೆ ಮತ್ತೆ ಲಿಂಗಾಯ್ಸ್ ಇರ್ಬೋದು ಇರ್ಬೋದು ಎಸ್ ಸಿ ಎಸ್ ಇರ್ಬೋದು ಕ್ಯಾಸ್ಟ್ ಕ್ಯಾಸ್ಟ್ಗಳು ರಿಸರ್ವೇಶನ್ ನಡೀತಾ ಇದೆ ಇಲ್ಲೇನಾಗ್ತಾ ಇದೆ ಹೇಗೆ ಇದ್ದಕ್ಕೆ ಅಲ್ಲಿಂದ ಪ್ರತಿ ವರ್ಷ ಹತ್ತು ವರ್ಷಕ್ಕೊಮ್ಮೆ ನಡಿಬೇಕು ಸೆನ್ಸದು ಒಪ್ಕೊಳ್ಳೋಣ ಆದ್ರೆ ಆರೂವರೆ ಕೋಟಿ ಇರತಕ್ಕಂತ ಒಂದು ಕರ್ನಾಟಕದ ರಾಜ್ಯದ ಜನಸಂಖ್ಯೆಯಲ್ಲಿ ಇವ್ರು ಮಾಡಿರ್ತಕ್ಕಂಥದ್ದು ಫೈವ್ ಐದು ಲಕ್ಷದ ಎಂಬತ್ತು ಕೋಟಿ ಜನ ಮಿಕ್ಕಿದವ್ರು ಜೊತೆಗೆ ನನಗೆ ಗೊತ್ತಿದ್ದಂಗೆ ನಮ್ಮ ನನಗೆ ಗೊತ್ತಿದ್ದಂಗೆ ನನ್ನ ಸ್ನೇಹಿತರ ಮನೆಗಾಗಿ ನಮ್ಮ ಊರಿಗಾಗಲಿ ನಾವಿರ್ತಕ್ಕ ಎಲ್ಲೂ ಕೂಡ ಬಂದಿಲ್ಲ ನಾನು ಇದು ಹೇಳ್ಬೇಕಂತಲ್ಲ ರಿಯಲ್ ಫ್ಯಾಕ್ಟ್ ಅದು ಇದು ಎಷ್ಟೋ ದಿವಸ ಆಯ್ತು ಆದ್ರೆ ಎಲ್ಲಿ ತಯಾರು ಮಾಡಿದ್ರು ಇನ್ನೊಂದು ಹೇಳ್ತೀನಿ ಆ ತಯಾರು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಆ ಟೈಮ್ ಅಲ್ಲಿ ನಾನು ಕೂಡ ಪೇಪರ್ ಒದ್ದೆ ಸ್ಕೂಲ್ ಕ್ಯಾಂಪಸ್ಗಳಲ್ಲಿ ಸ್ಟೂಡೆಂಟ್ ಬಿಟ್ಟು

ನಾವು ಬಂದರೆ ಅಧಿಕಾರಕ್ಕೆ ಬಂದರೆ ಅದನ್ನ ಜಾರಿಗೆ ತರ್ತೀವಿ ಅಂತ ಹೇಳಿ ಬಟ್ ಹತ್ರ ತಿಂಗಳು ಯಾಕೆ ಮುಂದೆ ಮುಂದಾಕಂತ ಮುಂದಾಕಂತ ಹೋದ್ರು ಇವಾಗ ಚುನಾವ ಎಂಪಿ ಚುನಾವಣೆ ಬರ್ತಾ ಇದೆ ಕಾಂಗ್ರೆಸ್ ಪಕ್ಷದ ಹೀರಾ ಸ್ಥಿತಿಗೆ ಹೋಗ್ತಾ ಇದೆ ಅದಕ್ಕೋಸ್ಕರ ಜನಗಳನ್ನ ದಿಕ್ಕು ತಪ್ಪಿಸ್ಬೇಕು ಹಾಗೆ ಏನು ಇನ್ನು ಹಿಂದುಳಿದ ವರ್ಗದ ಒಂದು ಓಟಲ್ ತಗೊಳ್ಬೇಕು ಅಂತ ಒಂದು ಗಿಂದು ಒಂದೇ ಒಂದು ಆಲೋಚನೆಯಿಂದ ಈ ರೀತಿ ಅವರು ನಾಟಕವನ್ನು ಮಾಡ್ತಾ ಇದ್ದಾರೆ ಬಿಟ್ರೆ ಅವರಲ್ಲೂ ಕ್ರೋ ಪ್ರಾಮಾಣಿಕತೆ ಅಂತಕ್ಕಂಥದ್ದಿಲ್ಲ ರೈತ್ರ ಒಂದು ವ್ಯಾಲಿಡ್ ಪಾಯಿಂಟ್ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರ ಅವಧಿಯ ಸಮೀಕ್ಷೆಯನ್ನು ಇಟ್ಕೊಂಡು ಮೀಸಲಾತಿ ಮತ್ತೊಂದಕ್ಕೆ ಅದು ಉಪಯೋಗ ಆಗೋದೇ ಆದರೆ ಅದು ಅಪ್ರಸ್ತುತ ಅಂತ ಅನ್ಸೋದಿಲ್ವಾ ಯಾಕಂದರೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಲ್ಲೂ ಒಂದಷ್ಟು ಜನ ಹಿಂದು ಈ ಕ್ಷಣಕ್ಕೂ ಇದ್ದಾರೆ ಸೊ ಅದೇ ಬೇರೆ ದತ್ತಾಂಶ ಈಗಿರೋ ಪ್ರೆಸೆಂಟ್ ಕ್ರೈಸಿಸೇ ಬೇರೆ ಅಲ್ವಾ ಹೇಗೆ ಅದನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಹ್ಞೂ ರಾಜ್ಯಾಗಿರುವಂತ ರಾಜಕೀಯ ದುರಂತ ಎರಡ್ ಸಾವಿರದ ಹದಿನೈದರಲ್ಲಿ ಕೊಟ್ಟಿರುವಂತಹ ವರದಿನ ಅವತ್ತೆ ಸ್ವೀಕಾರ ಮಾಡಿ ಅವತ್ತೆ ಮಂಡಿಸಿದ್ರೆ ಅದಕ್ಕೊಂದು ಬೆಲೆ ಬರ್ತಾ ಇತ್ತು ಯಾಕಂದ್ರೆ ಅವಾಗ ಫ್ರೆಶ್ ಇತ್ತು ಅವಾಗ್ಲೇ ಚರ್ಚೆ ಆಗ್ತಾ ಇತ್ತು ಇವಾಗ ಏನಾಗಿದೆ ಅಲ್ಲಿರುವಂತಹ ವಿಷಯಗಳು ಏನಾಗಿದೆ ನೋಡಿ ಮೇಡಮ್ ಅವಾಗ ವರದಿ ಸೋರಿಕೆ ಆಗಿದೆ ಅದು ಮೊದಲು ದೊಡ್ಡ ಅಪರಾಧ ಆ ವರದಿ ಸೋರಿಕೆಯಿಂದ ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ಜೆಡಿಎಸ್ ಇರ್ಬೋದು ಅದಕ್ಕೆ ರಾಜಕೀಯ ಲಾಭ ಹೇಗೆ ತೊಗೊಳ್ಬಹುದು ಅಂತ ಲೆಕ್ಕಾಚಾರಗಳು ಮಾಡಿ ಮಾತಾಡೋ ಮಾತಾಡಲ್ಲ ದಯವಿಟ್ಟು ರಾಜಕೀಯ ಲಾಭ ವ್ಯಕ್ತಿ ರಾಜಕೀಯ ಪಕ್ಷದ್ದು ಒಂದು ವ್ಯವಹಾರ ಮಾಡ್ತಾರೆ ತಪ್ಪೇನಿಲ್ಲ ಅವ್ರು ಮಾಡೋ ತಪ್ಪಲ್ಲ ಅವ್ರು ಮಾಡೋ ತಪ್ಪಲ್ಲ ಯಾರು ಮಾಡೋ ತಪ್ಪಲ್ಲ ಅದು ಆದ್ರೆ ಫಸ್ಟ್ ಆಫ್ ಆಲ್ ಆ ರಾಜಕೀಯ ಇನ್ನು ವರದಿ ಏನಿದೆಯಲ್ಲ ಆ ಸೋರಿಕೆ ಅದಕ್ಕೆ ತಪ್ಪಾಗುತ್ತೆ ಅಲ್ಲಿಂದ ಎರಡನೇ ವಿಷಯ ಏನಂದ್ರೆ ನಮ್ಗೆ ಬಿಜೆಪಿ ವಕ್ತಾರ ಚೆನ್ನಾಗಿ ಹೇಳಿದ್ರು ಲೋಪ ಇದಾವೆ ಅಂತ ಹೇಳಿ ನಿಜ ಅಲ್ವಾ ಲೋಪದೋಷಗಳು ಐಡೆಂಟಿಫೈ ಅದ್ರ ಪಟ್ಟಿ ಮಾಡಿ ಒಂದು ಕಮಿಟಿ ಮಾಡಿ ಒಂದು ಲೋಪದೋಷಗಳ ಪಟ್ಟಿ ಮಾಡಿ ಮುಖ್ಯಮಂತ್ರಿಗಳಿದ್ದಾರೆ ರಾಜ್ಯಪಾಲರು ಇದಾರೆ ಅದಕ್ಕೆ ರಾಷ್ಟ್ರಪತಿಗಳಿದ್ದಾರೆ ನಿಮ್ಮ ಹಲವಾರು ವ್ಯವಸ್ಥೆಗಳಿದಾವೆ ಹೋಗಿ ವರದಿ ಕೊಡಿ ಈ ತರ ಒಂದು ಮಿಸ್ಟೇಕ್ ಆಗಿದೆ ದಯವಿಟ್ಟು ಈ ವರದಿ ಸ್ವೀಕಾರ ಮಾಡಬೇಡಿ ಇದರಲ್ಲಿ ಲೋಪ ಇದೆ ಜನರನ್ನ ಏನು ತಪ್ಪದಾರಿಗೆ ಹೋಗ್ತಾ ಇದೀವಿ ನಾವು ಸಮಾಜ ಜ್ವರ ಬಂದ್ಮೇಲೆ ಔಷಧಿ ತಗೊಳಕ್ಕಿಂತ ಜ್ವರ ಬುರ್ದಿರಂಗ ನೋಡ್ಕೊಳ್ಳೋಕ್ ಜಾಣತನ ಅಂತ ಈಗ ಆಗೋಗಿದೆ ಈಗ ಆಗಿರುವಾಗ ಏನ್ ಮಾಡುದು ಗೊತ್ತಾಗುತ್ತಲ್ಲೂ ನನಗೂ ಗೊತ್ತಿಲ್ಲ ನಿಮ್ಗೂ ಗೊತ್ತಿಲ್ಲ ಜನತೆಗೂ ಗೊತ್ತಿಲ್ಲ ಎಕ್ಸಾಕ್ಟ್ ವರದಿಯಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಸರ್ ಹೇಳಿದ್ರು ಐದು ಕೋಟಿ ಎಂಬತ್ ಲಕ್ಷ ಜನ ಇದ್ರು ಹದಿನೈದಲ್ಲಿ ಹದಿನೈದರಲ್ಲಿ ಮುಂದೆ ಚೇಂಜ್ ಆಗಿದೆ ಇದು ಕರಿಯಾಗಿ ಏನಾರು ಅನು ಯಾರಿಲ್ಲ ನೀವೇ ತಪ್ಪಿಲ್ಲ ಹೇಳ್ತಿಲ್ಲ ಆದ್ರೆ ಒಂದು ಪ್ರಸ್ತಾವನೆ ಏನಂದ್ರೆ ಬಿಜೆಪಿರ್ಬೋದು ಜೆಡಿಎಸ್ ಇರ್ಬೋದು ನಾವು ಒಂದು ರಿಪೋರ್ಟ್ ಮಾಡಿ ಅದು ವರದಿ ಮಾಡ್ಬಿಟ್ಟು ತಗೊಂಡ್ಬನ್ನಿ ಚರ್ಚೆ ಮಾಡಿ ನಿಮಗೆ ಪ್ರಜಾಪ್ರಭುತ್ವದಲ್ಲಿ ಒಂದು ಅವಕಾಶ ಇದೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ಆ ಇದೆ ಬಿ ಸಿ ತಪ್ಪಾಗಿದೆ ಅದ್ ಸರಿಪಡಿಸಿ ಮಾಡಕ್ ಆಗುತ್ತಾ ಇಲ್ವೋ ಅದ್ರ ಇದು ಸಾಧಕ ಬಾಧಕ ಚರ್ಚೆ ಮಾಡಿ ಮಾಡಿಬಿಟ್ಟು ಜನರಿಗೆ ಒಂದು ಸರಿಯಾದ ಮಾಹಿತಿ ಕೊಡಿ ಅವಾಗೇನ ಈ ವರದಿ ಒಂದು ನೂರ ಅರವತ್ತೆರಡು ಕೋಟಿ ಜನರ ತೆರಿಗೆಯನ್ನ ಖರ್ಚು ಮಾಡೋದಕ್ಕೂ ಒಂದು ಬೆಲೆ ಬರುತ್ತೆ ಅದು ಬಿಟ್ಬಿಟ್ಟು ಜಾತಿ 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 ನಡುವೆ ಜಗಳ ಹಚ್ಚಿಬಿಟ್ಟು ಜಾತಿ ಆಧಾರಿತ ರಾಜಕಾರಣ ಮಾಡುತ್ತಿರುವಂತ ಹೇ ಕೃತ್ಯ ನಿಲ್ಬೇಕು ತಕ್ಷಣಕ್ಕೆ ನಿಲ್ಬೇಕು ಅಂದ್ರೆ ಇನ್ನೊಂದು ಪ್ರಬಲ ಸಮುದಾಯದವರು ವಿರೋಧ ಮಾಡ್ತಿದ್ದಾರೆ ಇದು ತಪ್ಪು ಪ್ರಬಲ ಸಮುದಾಯದ ಕೆಲವು ನಾಯಕರುಗಳು ಕೆಲವು ನಾಯಕರುಗಳು ಅದ್ ಯಾಕೆ ವಿರೋಧ ಮಾಡ್ತಿದಾರೆ ಅಂದ್ರೆ ರಾಜಕೀಯ ಪ್ರೇರಿತವಾಗಿ ಮಾತಾಡ್ತಿದ್ರೆ ಯಾರು ಯಾವ ಜಾತಿ ಯಾವ ಜಾತಿನೂ ಹೋಯ್ತಲ್ಲ ತುಳಿದ್ಬಿಟ್ಟು ಇನ್ನೂ ಅಂತ ಹೇಳಿ ಯಾವ ಜಾತಿಯವರು ಇಲ್ಲ ಎಲ್ಲಾ ಜಾತಿಯವರು ಶ್ರೇಷ್ಠವಾಗಿ ಇದಾರೆ ಒಳ್ಳೆಯವರು ಇದ್ದಾರೆ ಆದ್ರೆ ಅಲ್ಲಿ ಕೆಲ ಇರುವಂತ ಕೆಲವು ಕೆಟ್ಟು ಹುಳಗಳಿಂದ ತಪ್ಪು ಸಂದೇಶ ಹೋಗ್ತಾ ಇದೆ ಇದೊಂದು ಏನಂದ್ರೆ ಬರ್ತೀನಿ ಪ್ರಬಲ ಸಮುದಾಯದ ಪ್ರಬಲ ಸಮುದಾಯದವರು ವಿರೋಧಿಸ್ತಾ ಇಲ್ಲ ಪ್ರಬಲ ಸಮುದಾಯದ ಕೆಲವು ನಾಯಕರು ಕೆಟ್ಟ ಹುಳಗಳು ವಿರೋಧಿಸ್ತಾ ಇದ್ದಾರೆ ನೋಡಿ ನಿಮಗೆ ಕಾಂಗ್ರೆಸ್ನಲ್ಲಿ ಪಿಯವರು ಎ ಐ ಪಿಯವರು ಅವರು ಜೆ ಡಿ ಎಸ್ನವರು ವಿರೋಧ ಮಾಡಿದ್ರೆ ಅದು ಬೇರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ರೆ ನಿಮಗೆ ನೆನಪಿದ್ರೆ ಇದಕ್ಕೆ ಉತ್ತರ ಕೊಡಬೇಕು ನಾವು ಹೇಳ್ತಕ್ಕಂಥದ್ದು ನೀವು ಹೇಳಿದ್ರಿ ಆಕ್ಷೇಪ ಬೇರೆ ವಿರೋಧ ಬೇರೆ ಆಕ್ಷೇಪ ಪ್ರತಿಯೊಬ್ಬ ಪ್ರಜಾಪ್ರಭುತ್ವದಲ್ಲಿ ಎಲ್ಲವನ್ನು ಕೇಳಬಹುದು ನನ್ನ ಮನಸ್ಸಲ್ಲಿ ಇದೇನೋ ಒಂಥರ ಸರಿ ಇಲ್ಲ ಅಂತ ಅನ್ನಿಸ್ಬೋದು ಸರಿ ಅದು ಯಾವಾಗ ಅದು ಸರಿಯಾಗಿ ನಾನು ಹೇಳಬೇಕಾದ್ರೆ ಯಾವಾಗ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಯಾರು ಸಿದ್ದರಾಮಯ್ಯ ಇದ್ದಾರೆ ಹೌದೇನಪ್ಪ ನಿನ್ನ ಅನುಮಾನ ಇದೆ ನಿನ್ನ ಕ್ಯಾಬಿನೆಟ್ ಅಲ್ಲೇ ಇದ್ಯಾ ಕ್ಯಾಬಿನೆಟ್ ತರ್ತೀನಿ ಅರ್ಥ ಆಗ್ತಿದ್ಯಾ ನಿನ್ ಅನುಮಾನ ಕ್ಲಿಯರ್ ಆಗುತ್ತೆ ಅರ್ಥ ಆಗ್ತಿ ವಿರೋಧ ಏನು ನಾನಾಗ ತಗೊಳದೆ ಬಾರ್ದು ಅದ್ ಒಳಗ್ ತಗೊಳಕ್ ಅದು ವಿರೋಧ ಅರ್ಥ ಆಗ್ತಿದ್ಯಾ ಇದು ಆಗ ಆಗಿರ್ತಕ್ಕಂಥದ್ದು

ಶಿವಶಂಕರ್ ಅವ್ರಿಗಾಗ್ಲಿ ಎಂ ಬಿ ಪಾಟೀಲ್ಗಾಗ್ಲಿ ಶಿವಕುಮಾರ್ಗಾಗ್ಲಿ ವಿನಯ್ ಕುಲಕರ್ಣಿಗಾಗ್ಲಿ ಏನು ಒಳಗಡೆ ಹೋಗ್ಬಿಟ್ಟು ಅದನ್ನೆಲ್ಲ ಬಿಚ್ ನೋಡ್ಬಿಟ್ಟು ಕಣ್ಣು ಕಾಣಿಸ್ಬಿಟ್ಟು ಹೇಳ್ತಾ ಇದ್ದಾರಾ ನಮ್ಮ ಜನಾಂಗ ನನ್ನ ಹಿಂದೆ ಇರ್ತಕ್ಕ ನಿತೀಶ್ ಕುಮಾರ್ ಅವರು ಅಲ್ಲ ನಿತೀಶ್ ಕುಮಾರ್ ಅವರು ಇವರು ಎನ್ ಡಿ ಎ ಜೊತೆ ಇರ್ಲಿಲ್ಲ ಕಾಂಗ್ರೆಸ್ ಜೊತೆ ಇದ್ರು ಕಾಂಗ್ರೆಸ್ ಮತ್ತೆ ನಮ್ಮ ಲಾಲು ಪ್ರಸಾದ್ ಯಾದವ್ ಜೊತೆಲಿ ಜೊತೆಲಿ ಜಾತಿ ಸಮೀಕ್ಷೆ ಮಾಡಿದ್ರು ಎಲ್ಲ ಮಾಡಿದ್ರು ಅವ್ರು ವಿರೋಧಗಳೇ ಮಾಡ್ಬಿಟ್ರು ಏನ್ ವಿರೋಧ ಅಂದ್ರೆ ಬಿಜಾ ಬಿಹಾರಲ್ಲಿ ಗಲಾಟೆ ಎಬ್ಸ್ಬಿಟ್ರು ಇದರಿಂದ ಅನ್ಯಾಯ ಆಗುತ್ತೆ ತುಳಿದು ತುಳಿದ್ಬಿಡ್ತಾರೆ ಸಾಯಿಸ್ಬಿಟ್ಟು ಎಲ್ಲ ಆಗೋಯ್ತು ಈಗ ಅವ್ರ ಒಳಗಡೆ ಬಂದ್ಮೇಲೆ ಸೈಲೆಂಟ್ ಆಗ್ಬಿಟ್ರಿ ನಿಮ್ ಪಾರ್ಟಿಗೆ ಬಂದ ತಕ್ಷಣ ನಿಮ್ಗೆ ಸೈಲೆಂಟ್ ಆಗ್ಬಿಟ್ರಿ ಅಲ್ಲಿ ಜಾತಿ ವರದಿ ಎಲ್ಲ ಸರಿಯಾಗಿದೆ ಅಂತನಾಡಿನ ಅದಾಯ್ತಾ ಹೇಳ್ತಾ ಸಂತೋಷ ನಿತೀಶ್ ಕುಮಾರ್ ಅವರು ಕಾಂಗ್ರೆಸ್ ಅವ್ರ ಜೊತೆ ಇದ್ದ ಮಾಡಿದಾಗ ವಿರೋಧ ಮಾಡೋದು

ವಿರೋಧ ಅಂತೂ ಯಾರ್ದು ಇಲ್ಲ ನಾನ್ ತಿಳಿದಂಗೆ ಯಾವ ಪಾರ್ಟಿ ಅವ್ರದ್ದು ವಿರೋಧ ಇಲ್ಲ ಅರ್ಥ ಆಗ್ತಿದ್ಯಾ ಅವ್ರು ಹೇಳ್ತಕ್ಕಂಥದ್ದೇನು ಒಳಗಡೆ ಇರ್ತಕ್ಕಂಥದ್ದು ಏನಿದೆ ಅಂತ ಯಾಕೂ ಗೊತ್ತಿಲ್ಲ ಹುದ್ ಮೇಲೆ ಮೇಲೆ ಏನಾಗಿದೆ ಅಂತ ಹೇಳಕ್ ಆಗುದಿಲ್ಲ ಈಗ ವರದಿ ಬಂದಿದೆ ಎಂಬತ್ತರಿಂದ ತೊಂಬತ್ ಪರ್ಸೆಂಟ್ ಕಾಂತರಾಜ್ ಅವರು ರೆಡಿ ಮಾಡಿದ್ರು ಅರ್ಥ ಇನ್ನ ಹತ್ತು ಪರ್ಸೆಂಟ್ ಅದನ್ನ ಮಾಡಿದಾರೆ ಸಾವಿರದ ಮುನ್ನೂರ ಐವತ್ತೊಂದು ಜಾತಿಗಳಿದಾವೆ ಕೂಗಾಡ್ತಾ ಇರ್ತಕ್ಕಂಥವ್ರು ಯಾರು ಲೀಡರ್ಗಳು ಹಂಗಾರೆ ಬೇರೆ ಇನ್ನು ಸಾವಿರದ ಮುನ್ನೂರು ಜಾತಿಗಳು ಸತ ಬಿಡಬೇಕಾ

ಬಿಜೆಪಿಯವ್ರ ವಿರೋಧ ಮಾಡಿದ್ರೆ ಬಂತು ಜೆಡಿಎಸ್ ಮಾಡಿದ್ರೆ ಬಂತು ಇವ್ರು ವಿರೋಧ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ವಿರೋಧ ಮಾಡ್ತಾರೆ ವಿರೋಧ ಅಲ್ಲ ಮತ್ತೆ ವಿರೋಧ ಹೇಳ್ತಾ ನಂಟರ್ ಇವಾಗ ಪ್ಲೀಸ್ ಪೇಷನ್ಸ್ ಪ್ಲೀಸ್ ಲಿಸನ್

ದತ್ತಾಂಶನ್ನ ವಿರೋಧ ಮಾಡ್ತಿಲ್ಲ ನಾವು ಹೇಳ್ತಿರೋದು ಈ ಸ ಈ ಏನು ಗಣತಿ ಶುರು ಆದಾಗ್ಲೇನೆ ಈ ಗಣತಿ ಮಾಡುವಂತ ಏನು ನೀವು ಒಂದು ಸಿಸ್ಟಮ್ನ ಇವಾಲ್ವ್ ಮಾಡಿದಿರಿ ಅದರಲ್ಲಿ ತಪ್ಪಿದೆ ಅದನ್ನ ಸರಿಪಡಿಸಿ ಅಂತ ಆಕ್ಷೇಪಣೆ ಸಲ್ಲಿಸಿದ್ದು ಅದನ್ನ ಕೇಳಿಸ್ಕೊಳ್ಳೇ ಇಲ್ಲ ಅಂದಿನ ಸರ್ಕಾರಕ್ಕೆ ಆ ವ್ಯವಧಾನವೇ ಇಲ್ಲ ಆ ಸಿಸ್ಟಮ್ ಅಲ್ಲಿ ಇದ್ದಂತ ಲೋಪತೋಂಶಗಳು ಆ ಕೈಪಿಡಿಯಲ್ಲಿ ಅವರು ಏನು ಗೈಡ್ ಲೈನ್ಸ್ ಕೊಟ್ಟಿದ್ರು ಆ ಗೈಡ್ ಲೈನ್ಸ್ ಅಲ್ಲಿ ಇದ್ದಂತ ಲೋಪದೋಷಗಳನ್ನ ಎತ್ನಿ ಸಂಸ್ಕೃತಿಗೆ ಧಿಕ್ಕಾರ ಕಾಂಗ್ರೆಸ್ನ ಈ ಏನ ಸಂಸ್ಕೃತಿಗೆ ಧಿಕ್ಕಾರ ಬೇರೆಯವರ ಮಾತನ್ನ ಆಲಿಸಿಕೊಳ್ಳುವಂತ ಸೌಜನ್ಯವಿಲ್ಲದ ಕಾಂಗ್ರೆಸ್ನ ಈ ಏನ ಸಂಸ್ಕೃತಿಗೆ ಧಿಕ್ಕಾರು ವಿಶಿಕ್ ಬರಕ್ ಬಿಡಕ್ ಬಿಡಲ್ವಲ್ಲ ನೀವು ನಿಮ್ಮ ಸಂಸ್ಕೃತಿ ದೇಶದ ಜನ ಸುಮಾರು ಇಪ್ಪತ್ತು ರಾಜ್ಯಗಳಲ್ಲಿ ನಿಮ್ಮನ್ನ ತಿರಸ್ಕಾರ ಮಾಡಿದ್ದಾರೆ ಆದ್ರೂ ಕೂಡ ಬುದ್ಧಿ ಬರ್ತಾ ಇಲ್ಲ ನಿಮಗೆ ಎರಡು ಎಲೆಕ್ಷನ್ ನಲವತ್ತು ಸ್ಥಾನ ಕನಿಷ್ಠ ವಿರೋಧ ಪಕ್ಷವಾಗುವ ಒಂದು ಅರ್ಹತೆಯನ್ನು ಕೂಡ ಕೊಟ್ಟಿಲ್ಲ ಆದ್ರೂ ಕೂಡ ನಿಮ್ಗೆ ಸಂಸ್ಕೃತಿಯನ್ನು ಬಿಡ್ತಿಲ್ಲ ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ಹಲವಾರು ಜಾತಿಗಳದಿದೆ ಆದ್ರೆ ಒಂದು ಜಾತಿ ಹೇಳ್ತೀನಿ ಫಾರ್ ಎಕ್ಸಾಂಪಲ್ ವೀರಶೈವ ಲಿಂಗಾಯತ ಪ್ರತಿಯೊಂದು ಜಾತಿಗೆ ಒಂದು ಕೋಡ್ ಕೊಟ್ಟಿದ್ದಾರೆ ಆ ಗೈಡ್ ಲೈನ್ ಅಲ್ಲಿ ಆ ವರದಿಯಲ್ಲಿ ವೀರಶೈವ ಲಿಂಗಾಯತರಿಗೆ ವೀರಶೈವ ಓಕೆ ಲಿಂಗಾಯಿತ ವೀರಶೈವ ಒನ್ ಕೋಡ್ ವೀರಶೈವ ಒನ್ ಕೋಡ್ ಕೋಡ್ ಸೊ ಜನಗಳಿಗೆ ಕನ್ಫ್ಯೂಷನ್ ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ ಅಲ್ವಾ ಡೆಫಿನೆಟ್ಲಿ ಈ ಗೊಂದನಗಳನ್ನ ಈ ಲೋಪ ಸರಿಪಡಿಸಿ ನೀವು ವರದಿಯನ್ನ ಸಿದ್ಧ ಮಾಡಿ ಅಂತ ಹೇಳಿದ್ವಿ ಅದನ್ನ ಈ ಸರ್ಕಾರ ಹಾಕೊಳ್ಳೇ ಇಲ್ಲ ನಾನು ನಡೆದಿದ್ದೇ ದಾರಿ ನಾನು ಸಾಮಾಜಿಕ ನ್ಯಾಯದ ಅಧಿಕಾರ ಅಂತ ಹೇಳ್ಕೊಳ್ಳೋ ನಾಯಕರಿಗೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ ನೀವು ನಿಜವಾಗಿದ್ಲು ಅಯಿಂದ ನಾಯಕರು ಐಂದ ಅಂತ ನಾಯಕರು ಅಂತ ಹೇಳ್ತೀರಲ್ಲ ಐದು ವರ್ಷ ಸಿ ಎಂ ಆಗಿದ್ರಲ್ಲ ಸ್ವಾಮಿ ಈ ಸರಿ ಒಬ್ಬ ದಲಿತನ್ ಮಾಡ್ಬೋದಾಗಿತ್ತಲ್ಲ

ಸಾಮಾಜಿಕ ನ್ಯಾಯ ನಾನು ಸಮಾಜವಾದಿ ಕೈಯಲ್ಲಿ ನಲವತ್ತು ಲಕ್ಷದ ಯುಬ್ಲೋ ವಾಚ್ ಆಯ್ತು ಈ ಸರಿ ಐದು ವರ್ಷ ನೀವು ಮುಖ್ಯಮಂತ್ರಿ ಆಗಿದ್ರಲ್ಲ ಈ ರಾಜ್ಯವನ್ನ ಬೇರೆ ಹಿಂದುಳಿದ ವರ್ಗದಲ್ಲಿ ಬೇರೆ ಬೇರೆ ಜಾತಿಯವರು ಕಾಣಿಸ್ಲೇ ಇಲ್ವ ನಿಮಗೆ ದಲಿತ ನಾಯಕರು ಯಾರು ಕಾಣಿಸ್ಲೇ ಇಲ್ವಾ ಮುಖ್ಯಮಂತ್ರಿ ಮಾಡಬಹುದಾಗಿ ಮುಖ್ಯಮಂತ್ರಿ ಮಾಡಬಹುದಾಗಿತ್ತಲ್ಲ ನಾನು ಪಾರ್ಟಿಯಲ್ಲ ಈ ರಾಜ್ಯದ ಪ್ರಜೆಯಾಗಿ ಎಲ್ಲದರ ಬಗ್ಗೆ ಮಾತಾಡುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ನಾನು ಕೊಟ್ಟಿದೆ ಜಾತಿ ಗಣತಿ ಅಂದ ಸಂದರ್ಭದಲ್ಲಿ ಇನ್ನೂ ಅಧಿಕೃತವಾದಂತಹ ವರದಿ ಯಾರ ಕೈ ಸೇರಿಲ್ಲ ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ಇನ್ನೂ ಮಾತಾಡಿಲ್ಲ ಅಷ್ಟ್ರಲ್ಲೇ ಇಷ್ಟು ಟೀಕೆ ಟಿಪ್ಪಣಿ ಬರ್ತಾ ಇದೆ ಅಂತ ಹೇಳಿದ್ರೆ ಸಮೀಕ್ಷೆ ಮಾಡ್ಬೇಕು ಒಂದು ಲಿಸ್ಟ್ ಹಾಕೊಂಡಿರ್ತಾರೆ ನೋಡಿ ಯಾವ ಜಾತಿ ಯಾವ ಪಂಗಡ ಯಾವ್ದದ್ದು ಸಬ್ ಕ್ಯಾಸ್ಟ್ ಎಷ್ಟು ವರ್ಷ ಏನು ಎತ್ತ ಅಂತ ಹಾಕೊಂಡ್ರ ಅಲ್ಲಿ ಲೋಪ ಇತ್ತು ಅನ್ನೋದು ಆಕ್ಷೇಪ ಸೊ ಆ ಆಕ್ಷೇಪಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಆಗಲೇ ಸರಿಪಡಿಸಿದ್ರೆ ಆ ನೂರ ಅರವತ್ತೊಂಬತ್ತು ಕೋಟಿಗೂ ಒಂದು ಬೆಲೆ ಇತ್ತು ಯಾಕಂದರೆ ಇದು ಜನಸಾಮಾನ್ಯರ ದುಡ್ಡು ಅಧಿಕೃತ ವರದಿ ಕೈ ಸೇರೋಕ್ಕೆ ಮುಂಚೆ ಇಷ್ಟೊಂದು ಟೀಕೆ ಟಿಪ್ಪಣಿ ಅಂತ ಹೇಳಿದ್ರೆ ಬಹಳ ಆಶ್ಚರ್ಯ ಆಗುತ್ತೆ ಈಗ ಬಿ ಜೆ ಪಿನೋ ಜೆ ಡಿ ಎಸ್ಸು ಎ ಎ ಪಿನೋ ವಿರೋಧ ವ್ಯಕ್ತಪಡಿಸಿದ್ರೆ ಒಂದು ಶಾಮನೂರು ಶಿವಶಂಕರಪ್ಪನವರು ಏನು ಬೇಕಂತಲೇ ವೀರಶೈವ ಲಿಂಗಾಯತರನ್ನ ಕಡಿಮೆ ತೋರಿಸುವಂತಹ ಪ್ರಯತ್ನ ಆಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ಸೇರಿದಂಗೆ ಒಕ್ಕಲಿಗ ಸಮುದಾಯದವರು ಒಂದು ಪ್ರತಿನೆ ಸಿದ್ಧಪಡಿಸ್ಕೊಂಡು ಅದಕ್ಕೆಲ್ಲರೂ ಒಕ್ಕಲಿಗರು ಸಹಿ ಹಾಕ್ತಾರೆ ಅನ್ನೋದಾದರೆ ಲೋಪ ಇದೆ ಅಂತ ಆ ಪಕ್ಷದಲ್ಲೇ ಹೇಳ್ತಿದ್ದಾರೆ ಅನ್ನೋದಂದರೆ ಈ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸ್ತಾರೆ ಅಂತ ಅನಿಸುತ್ತೆ ಆಕ್ಸೆಪ್ಟ್ ಮಾಡಿದ್ರೆ ಸಿದ್ಧಲಿಂಗ ಶ್ರೀಗಳಿಂದ ಹಿಡಿದು ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಶ್ರೀಗಳಿಂದ ಹಿಡಿದು ಹಲವು ಶ್ರೀಗಳು ನಾವಿದನ್ನು ಪ್ರಬಲವಾಗಿ ವಿರೋಧಿಸ್ತೀವಿ ಅಂತ ಹೇಳ್ತಿದ್ದಾರೆ ಅಂದರೆ ಅಫ್ಕೋರ್ಸ್ ಹೋರಿಕೆ ಆಗಿರೋದು ಪಕ್ಕ ಅಲ್ಲಿ ಲೋಪ ಇರೋದು ಪಕ್ಕ ಅಂತಾದರೆ ಇದನ್ನು ಹೇಗೆ ನಿಭಾಯಿಸೋದು ಗೌಡ್ರೆ ನೋಡಿ ಇದು ಅವ್ರು ಕೂಡ ಗೊತ್ತು ಸನ್ಮಾನ್ಯ ಸಿದ್ದರಾಮಯ್ಯ ತುಂಬಾ ಜಾಂಡ್ರಿದ್ದಾರೆ ತುಂಬಾ ಇದನ್ನು ತುಂಬಾ ಗಾಢವಾಗಿ ಯೋಚನೆ ಮಾಡಿ ಆಲೋಚನೆ ಮಾಡಿ ಸ್ವೀಕಾರ ಮಾಡಿದ್ದಾರೆ ಅವರು ಕೂಡ ಗೊತ್ತು ಇದು ಲೋಪ ಇದೆ ಅಂತೇಳಿ ಇದನ್ನ ನೂರಕ್ಕೆ ನೂರಷ್ಟು ಜಾರಿ ಮಾಡ್ಲಿಕ್ಕೆ ಮನಸ್ಸು ಮಾಡೋದಿಲ್ಲ ಏನು ಗೊತ್ತಾ ಇವಾಗ ಏನಾಗ್ತಾ ಇದೆ ಅಂತಂದ್ರೆ ಇವರು ಈ ಸಂದರ್ಭದಲ್ಲಿ ಏನಾಗ್ತಾ ಇದೆ ಟೀಕೆ ಟಿಪ್ಪಣಿ ನಡೀತಾ ಇದೆ ಏನಾಗ್ತದೆ ಪ್ರಬಲ ಸಮುದಾಯದವರು ವಿರೋಧ ಮಾಡ್ತಾ ಇದ್ದಾರೆ ನೋಡಿ ಅಹಿಂದಾದವರಿಗೆ ಯಾವ್ದು ನ್ಯಾಯ ಸಿಕ್ಕ ಬಿಡಲ್ಲ ಅಂತ ಹೇಳಿ ತೋರ್ಪ ತೋರ್ಪಡೆವನ್ನ ತೋರಿಸಬೇಕಷ್ಟೇ ಈ ಒಂದು ತೋರ್ಪಡೆಯನ್ನು ತೋರಿಸಿ ಐಂದ ನಾಯಕರ ಒಂದು ಮನರ ನಿನ್ನೆಯಿಂದ ಏನ್ ಪ್ರಶ್ನೆ ಆಗ್ತಿದೆ ಅಂತ ಹೇಳಿದ್ರೆ ಅಲ್ಪಸಂಖ್ಯಾತರು ಅಂತ ಅನ್ನಿಸ್ಕೊಂಡವರು ಬಹುಸಂಖ್ಯಾತರು ಇದಾರಲ್ಲ ಹತ್ ಸಾವಿರ ಕೋಟಿ ಅದು ಇದು ಅವ್ರು ಇದಕ್ಕೆ ಅನುದಾನ ಅಂತ ಬಿಡುಗಡೆ ಮಾಡಿದ್ರ ಅದ್ನವ್ರು ವಾಪಸ್ ತಗೊಂತಾರ ಅಂತ ಕೇಳ್ತಾ ಇದ್ರಪ್ಪ ಇಲ್ಲ ನೋಡಿ ಅದ ಅದು ಅದು ಅಲ್ಲಿ ಇವರು ಅಲ್ಲಿವರೆಗೂ ಹೋಗೋದಿಲ್ಲ ಈ ಪ್ರಶ್ನೆ ಏನಾಗಿದೆ ಅಂದ್ರೆ ನೋಡಿ ಇವ್ರು ಏನಾಯ್ತು ಅಂತ ಹೇಳಿದ್ರೆ ನಿಮ್ಮ ಮೈತ್ರಿ ಪಕ್ಷಕ್ಕೆ ನೋಡಿದ್ರ ನಮ್ದು ವೋಟ್ ಬ್ಯಾಂಕ್ ಹೆಂಗಿದೆ ಅಂತ ತೋರಿಸೋ ಪ್ರಯತ್ನ ಏನಾದ್ರು ಆಗ್ತಿದೆಯಾ ಅಲ್ಲಲ್ಲ ಅದನ್ನ ನೋಡಿ ಇವರು ಜಾಣ್ಮೆಯಿಂದ ತೋರಿಸಿ ನಾಟಕೀಯ ಒಂದು ನಾಟಕೀಯ ಪ್ರದರ್ಶನವನ್ನ ಸೂಪರ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಇದು ಯಾಕೆಂತಂದ್ರೆ ಇದೇನಾದ್ರೂ ಜಾರಿ ಆದ್ರೆ ಸ್ವಪಕ್ಷೀಯರಿಂದನೇ ವಿರೋಧ ಮತ್ತೆ ದೋಷ ಲೋಪದೋಷ ಇದೆಯಲ್ಲ ಮೇಡಮ್ ಇರ್ತಕ್ಕಂಥ ಲೋಪನ ಸರಿ ಮಾಡ್ತೀವಿ ಅಂತ ಹೇಳಿದಾರೆ ಅಷ್ಟೇ ಇವ್ರು ಇಲ್ಲ ನಾವು ತೊಗೊಂಡೆ ಬರ್ತೀವಿ ಅಂತಕ್ಕಂಥ ಒಂದು ಏನಾದ್ರು ಅದು ಖಂಡಿತವಾಗಿ ಅವರೇ ಒಂದು ಅದಕ್ಕೆ ತೊಂದರೆ ತಂದುಕೊಂತಾರೆ ಎರಡು ಮಾತಿಲ್ಲ ಜೊತೆಗೆ ಏನಾಗಿದೆ ನೋಡಿ ಇವಾಗ ಅವ್ರಿಗೆ ಏನಾಗಿದೆ ಇವಾಗ ಹಿಂದೆ ಇದ್ದಂತ ಜನಗಣತಿ ಪ್ರಕಾರ ಹೇಳ್ತಾದ್ರೆ ಈಗ ವಕ್ಲಿ ಪ್ರಬಲ್ ಸರ್ ಅಂದ್ರೆ ಒಕ್ಲಿಗರ್ ಇರ್ಬೋದು ಲಿಂಗಾಯ್ಸಿರ್ಬೋದು ಅವ್ರದ್ದು ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ ಅದೇ ಇವ್ರ ಪ್ರಕಾರ ಇವಾಗ ಹೆಂಗ್ ಕಡಿಮೆ ಆಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ ಯಾವ ಲೆಕ್ಕಾಚಾರದ ಕಡಿಮೆ ಆಗುತ್ತೆ ಪರ್ಸೆಂಟೇಜ್ ಹೋದ್ರು ಕೂಡ ಬೇರೆ ಬೇರೆ ಜನಾಂಗ ಇದೆಯಲ್ಲ ಜಾಸ್ತಿ ಆಗಿದೆ ಈ ಎರಡಕ್ಕೆ ಜನಗಳು ಯಾಕೆ ಯಾಕೆ ಯಾವ ಆಧಾರದ ಮೇಲೆ ಕಡಿಮೆ ಆಗುತ್ತೆ ಅವರೇ ಹೇಳ್ಬೇಕು ಒಂದು ಜೊತೆ ಅಂದ್ರೆ ಮನೆ ಸನ್ಮಾನ್ಯ ಶಾಮನೂರ್ ಶಿವಶಂಕರ್ ಅವ್ರೇ ಮಾಡಿದ್ರು ಬಿಜೆಪಿ ಪಕ್ಷಕ್ಕೆ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಅಧ್ಯಕ್ಷರಿಗೆ ನಮ್ಗೆ ನಮ್ಮ ಜನಾಂಗಕ್ಕೆ ಅನುಗುಣವಾಗಿ ಸೀಟನ್ನ ನೀವು ರಿಸರ್ವ್ ಮಾಡಿ ಅಂತೇಳಿ ಕೇಳಿದ್ರು ಬಿಜೆಪಿಗೂ ಬಂದ್ರು ಕಾಂಗ್ರೆಸ್

ಏನ ಸಾಮಾಜಿಕ ಹೇಳದಿಕ್ಕೆ ಅಷ್ಟೇ ಬಿಟ್ಟರೆ ಇದು ಅವರು ತೋರಿಸ್ತಾ ಇದೆ ಅದಕ್ಕೋಸ್ಕರ ಈ ರೀತಿಯಾದಂತ ಒಂದು ಇದರಲ್ಲೂ ಕೂಡ ಒಂದು ಗೊಂದಲವನ್ನು ಸೃಷ್ಟಿ ಮಾಡಬಹುದು ಯಾಕೆಂದ್ರೆ ಯಾವಾಗ ಜಾನೂರು ಶಿವಶಂಕರ್ ಪುರಮ್ಗೆ ವೀರೇಶ್ ಅವರು ಇಷ್ಟಿಷ್ಟು ಮಾಡ್ಬೇಕಂತ ಹೇಳಿದ್ರು ಯಾರಿಗೆ ಸನ್ಮಾನ ಖರ್ಗೆ ಅವರಿಗೆ ಸನ್ಮಾನ ನೆಡ್ಡಾ ಅವ್ರಿಗೆ ನೆಟ್ಟು ಬರೆದ್ರು ಇದ್ರೂ ಕೂಡ ಅವ್ರ ಮನಸ್ಸಿನಲ್ಲಿ ಯೋಚನೆ ಇಟ್ಕೊಂಡು ಇದ್ರಲ್ಲೂ ಕೂಡ ಗೊಂದಲ ಸೃಷ್ಟಿ ಮಾಡಿದ್ರೆ ಈಗ ಒಂದು ತಯಾರು ಮಾಡ್ತಾ ಇದ್ದಾರೆ ಉದ್ದೇಶ ಪೂರ್ವಕವಾಗಿ ರಾಂಗ್ ಇನ್ಫಾರ್ಮೇಶನ್ ಸಮಾಜಕ್ಕೆ ಕೊಟ್ಟು ಏನ್ ಸಾಧಿಸ್ತಾರೆ ಅವರು ಇಲ್ಲ ನೋಡಿ ಒಂದು ಹೇಳ್ಬೇಕು ಕಾಂಗ್ರೆಸ್ ಅವರೊಂದು ಒಂದು ಅವ್ರು ತಪ್ಪು ಒಂದು ವಿಷಯ ಮಾತಾಡಿದ್ರೆ ಏನಂದ್ರೆ ಮಾಡೇ ಮಾಡ್ತೀವಿ ಸುಂದ ಜಾರಿ ಆಗೇ ಆಗುತ್ತೆ ಈ ಬಣ್ಣತನ ಬೇಡ ದಯವಿಟ್ಟು ನಾವು ಪ್ರಜಾಪ್ರಭುತ್ವದಲ್ಲಿ ಇದೀವಿ ಎಲ್ಲರೂ ಅದೇ ಸರ್ ಎಲ್ಲ ಚರ್ಚೆ ಮಾಡಿ ಕಲಂಕುಷವಾಗಿ ಕುಲಂಕುಶವಾಗಿ ಜನರಿಗೆ ಸರಿಯಾಗಿ ಮಾಹಿತಿ ತಪ್ಪಿಸ್ಬೇಕು ತಲುಪಬೇಕು ಅದು ಮಾಡೋ ಕೆಲ್ಸ ನಂದು ಹೇಳಿದ್ರು ನಮ್ಮ ಬಿಜೆಪಿ ವರ್ಗ ಹೋಗ್ತಾರೆ ಹೇಳಿದ್ರು ಬಿಜೆಪಿಯವ್ರ ಸರ್ಕಾರ ಕೂಡ ನಾಲ್ಕು ವರ್ಷ ಸರ್ಕಾರ ಮಾಡ್ತು ಅವಾಗ ಅವ್ರ ಕೈಲಿ ವರದಿ ತೊಗೊಳ್ಳೋಂತೂ ತಗೊಂಡು ಅದನ್ನ ರಿಜೆಕ್ಟ್ ಮಾಡೋದು ಅಥವಾ ಅದ್ರ ಲೋಪ ಇರೋನ ಅಂತ ಎಲ್ಲ ಅವಕಾಶ ಇತ್ತು ಬಿಜೆಪಿ ಅವಕಾಶ ತಪ್ಪಿಸೋಡ್ರು ಅಂದ್ರೆ ಅವ್ರಿಗೂ ಕೂಡ ಬದ್ಧತೆ ಇಲ್ಲ ಸಾಮಾಜಿಕ ನ್ಯಾಯದ ಬಗ್ಗೆ ಅವ್ರಿಗೂ ಕೂಡ ಬದ್ಧತೆ ಇಲ್ಲ ಅವರು ಕೂಡ ಒಂದು ಪ್ರಾಮಾಣಿಕರಲ್ಲ ಇದು ಒಂದು ಅರ್ಥ ಆಗುತ್ತೆ ರೈಟ್ ಟು ಆಸ್ಕ್ ಬಗ್ಗೆ ಅವರು ಹೇಳಿದ್ರು ತುಂಬಾ ಚೆನ್ನಾಗಿ ಹೇಳಿದ್ರು ಇವತ್ತಿನ ದೇಶದಲ್ಲಿ ಏನಾಗಿದೆ ಅಂದ್ರೆ ರೈಟ್ ಟು ಆಸ್ಕರ್ ಒಂದು ಒಂದು ಹಕ್ಕಿದೆಯಲ್ಲ ಅದನ್ನ ಏನಾದ್ರು ಕೊಲೆ ಅಂದ್ರೆ ಅದು ಬಿಜೆಪಿಗರು ಇವತ್ತು ಹೇಳಿ ನರೇಂದ್ರ ಮೋದಿ ಅವರಿಗೆ ಕೇಳ್ತಾ ಇದೀನಿ ನನ್ನ ರೈಟ್ ನಿಮ್ಮ ಚೆಕ್ ಮಾಡ್ಕೊಳ್ಳಿ ಇವಾಗ ಕೇಳಿ ದಯ ಟು ಆಸ್ಕ್ ಅಂತ ವಿಷಯ ಹೇಳಿದಾಗ ಇವತ್ತು ನರೇಂದ್ರ ಮೋದಿ ಅವ್ರಿಗೆ ಕೇಳ್ತೀನಿ ಹತ್ತು ವರ್ಷ ಪ್ರಧಾನಿ ಆಯ್ತು ನೀವು ಎಷ್ಟು ಪ್ರೆಸ್ ಮೀಟ್ ಮಾಡಿದಿರಾ ರೈಟ್ ದ್ವಿಗಣ ಮಾಡ್ತೀನಿ ಅಂತ ಹೇಳಿದ್ರೆ ಎಲ್ಲಿದೆ ನೂರು ಸ್ಮಾರ್ಟ್ ಸಿಟಿ ಕೇಳಿದ್ರೆ ಎಲ್ಲಿದೆ ನಿಮ್ದು ತೋರ್ತಿ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಎಲ್ಲರ ಮನೆ ಎಲ್ಲರಿಗೂ ಮನೆ ಕೊಡ್ತೀನಿ ಎಲ್ಲಿದೆ ತೋರ್ತಿ ಎರಡು ಸಾವಿರ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಎಲ್ಲಿದೆ ಹೇಳಿ ಇದು ಉತ್ತರ ಕೊಡ್ಬೇಕು ಬಿಜೆಪಿ ಅವರು ಅಲ್ಲದೆ ಇನ್ನೊಂದು ಫ್ಯಾಮಿಲಿ ಪಾಲಿಟಿಕ್ಸ್ ಬಗ್ಗೆ ಹೇಳ್ತಾರೆ ಫ್ಯಾಮಿಲಿ ಪಾಲಿಟಿಕ್ಸ್ ನ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಚುನಾವಣೆ ಮಾಡುವಾಗ ಫ್ಯಾಮಿಲಿ ಪಾಲಿಟಿಕ್ಸ್ ನ ವಿರೋಧ ಮಾಡಿಕೊಂಡೆ ಅಧಿಕಾರಕ್ಕೆ ಬಂದು ಇಂತ ಬಂಡ್ ಫ್ಯಾಮಿಲಿಗಳನ್ನ ಇವತ್ತು ಅರ್ಥ ಇಟ್ಕೊಂಡು ರಾಜಕಾರಣ ಮಾಡ್ತಿದ್ದಾರೆ ಅಷ್ಟ ಪಡ್ಕೋಬೇಕಾಗಿದೆ

ಅದನ್ನೇನು ಬೇಕು ಅಂತ ಉದ್ದೇಶ ಟೈಮ್ ಲೈನ್ ಇಟ್ಬಿಟ್ಟು ಇವ್ರು ಹೇಳ್ದಂಗೆ ಒಂದು ಮಾಡೋದೇ ಇಲ್ಲ ನೋಡೋದೇ ಇಲ್ಲ ಮಾಡೋದೇ ಇಲ್ಲ ಅಂತಕ್ಕಂಥದ್ದು ಏನಿಲ್ಲ ಈ ಸಮೀಕ್ಷೆ ಮಾಡ್ಬೇಕು ಅಂತಕ್ಕಂಥದ್ದೇ ಪ್ರಣಾಳಿಕೆಯಲ್ಲಿ ಹೇಳಿದೀವಿ ಅರ್ಥ ಆಗ್ತಿದೆ ಸಮೀಕ್ಷೆ ಸ್ವೀಕಾರ ಮಾಡಿದೀವಿ ಆ ಸ್ವೀಕಾರ ಏನ್ ಮಾಡ್ಬೇಕು ಅದ್ ಮುಂದಿನ ಏನ್ ಪ್ರಕ್ರಿಯೆಗಳಿದಾವೆ ಅದನ್ನ ಮಾಡೇ ತೀರ್ತಕ್ಕಂಥದ್ದು ಅದನ್ನ ಮಾಡೇ ಮಾಡ್ತಾರೆ ಅಂತಕ್ಕಂಥದ್ದು ಮಾಡೇ ಮಾಡ್ತೀವಿ ಅಂತಕ್ಕಂಥ ಎಸ್ ಎಸ್ ಒಂದು ಕ್ಯಾಬಿನೆಟ್ ಅಂದ ಎಲ್ಲ ಜಾತಿಯವರು ಇದ್ದಾರೆ ಎಸ್ ಸಿ ಎಸ್ ಟಿ ಓ ಬಿ ಸಿ ಲಿಂಗ ಇತರ ಗೌಡ್ರು ಅರ್ಥ ಆಗ್ತದೆ ಜೈನರು ಇದಾರೆ ಇದ್ದಾರೆ ಆಗ್ತದೆ ಅಲ್ವಾ ಅದು ಕ್ಯಾಬಿನೆಟ್ ಅಂದ್ಮೇಲೆ ಅದು ಎಲ್ಲಾ ಸರ್ವ ಜಾತಿಯ ಒಂದು ಒಕ್ಕೂಟ ಅದಿದೆ ಅಲ್ಲಿ ಒಳಗಡೆ ಸರ್ವ ಜನಾಂಗ ಶಾಂತಿ ತೋಟ ಅಲ್ಲಿದೆ ಇದೆ ಅಲ್ಲಿ ಇರ್ತಕ್ಕಂಥದ್ದು ಡಿಸ್ಕಸ್ ಮಾಡ್ತೀವಿ ಯಾರು ಅಲ್ಲ ಅಂದ್ರೆ ಇವಾಗ ಅಲ್ಲ ಅಲ್ಲ ಒಂದ್ ನಿಮಿಷ ಅವ್ರದೇ ಅಲ್ಲಿ ಇರ್ತಕ್ಕಂಥವ್ರಿಗೆ ಯಾರು ನೀವು ಲೋಪ ಇದೆ ಅಂತಕ್ಕಂಥ ಅನುಮಾನ ವ್ಯಕ್ತಪಡಿಸಿರೋ ಅಲ್ಲಿ ಪ್ರಶ್ನೆ ಮಾಡೇ ಮಾಡ್ತಾರೆ ಆ ರಿಪೋರ್ಟ್ ಇದ್ ಮಾಡ್ತಾರೆ ಆ ರಿಪೋರ್ಟ್ ಅಲ್ಲಿ ಸರಿ ಇದೆ ಅನ್ನೋದಾದ್ರೆ ಬಿಡುಗಡೆ ಸರಿ ಇಲ್ಲ ತಿರುಗ ಆಗ್ಬೇಕು ಆದ್ರೆ ಅದನ್ ಮತ್ತೆ ಉಪ ಸಮಿತಿ ಕಳಿಸ್ತಾರೆ ನೀವು ಸುಮ್ನೆ ಇದನ್ನ ಏನೋ ಮಾಡಿ ಅನ್ನೋದಲ್ಲ ಈಗ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ ಬಿಟ್ಟಿದ್ದಾರೆ ಹೌಸ್ ಓಲ್ಡ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಸರ್ವೆ ಅಂತ ಹೇಳಿ ಕೋಟಿ ಜನ ಜನಸಂಖ್ಯೆ ಹಳ್ಳಿಗಳಲ್ಲಿ ಹಳ್ಳಿಗಳಲ್ಲಿ ಎರಡು ಲಕ್ಷ ಜನನ ಸರ್ವೆ ಮಾಡಿದ್ದಾರೆ ಸಿಟಿ ಒಳಗಡೆ ಒಂದ್ ಲಕ್ಷ ಜನ ಸರ್ವೆ ಮಾಡಿದ್ದಾರೆ ಇದು ಅಂದ್ರೆ ಮೋದಿ ಅವರು ಬಿಟ್ಟು ನೂರ ನಲ್ವತ್ತೆರಡು ಕೋಟಿಯಲ್ಲಿ ಬರೀ ಮೂರ್ ಲಕ್ಷ ಜನ ಮಾಡಿದ್ದಾರೆ ಸರ್ವೆ ಅಕ್ಸೆಪ್ಟ್ ಮಾಡ್ಕೋಬೇಕಾಗ್ತದೆ ಯಾಕೆ ಬಂದ ವಿಶ್ವಸಂಸ್ಥೆಯವರು ಹೇಳಿದ್ದಾರೆ ನೀವು ಮಾಡ್ತಕ್ಕಂತ ವಿಶ್ವಸಂಸ್ಥೆ ನಾವ್ ಆ ರೀತಿ ಮಾಡಿಲ್ಲ ಅಲ್ಲಿ ಅರ್ಥ ಆಗ್ತಿದ್ಯಾ ನಾವ್ ಹೇಳತಕ್ಕಂತದ್ದು ನೀವ್ ಹೇಳಿದ್ರಿ ಮೂರು ಜನ ಮುಖ್ಯಮಂತ್ರಿ ಇವ್ರು ಹೇಳಿದಾಗ ನೀವ್ ಇದ್ದಾಗ ಏ ಕ aantraju ಬೇಡ ರೀ ನಮಗೆ ಅನುಮಾನ ಆಯ್ತು ಏನೋ ಸಾರಿಕ ಆಳುಗಳು ಬೇಡ ಇನ್ನೊಬ್ಬನ್ ಮಾಡಿ ಉತ್ತಮನ ಮಾಡಿಬಿಡಿ ನೀವೇ ನೀವೇ ಮಾಡ್ಬೇಡಿ ನಾಲ್ಕು ವರ್ಷ ಆಯ್ತು ನಿಮ್ಮ ಕೈನಲ್ಲಿ ನೀವು ಅದನ್ನ ಬಿಟ್ಬಿಟ್ಟು ನೀವು ಬಿಜೆಪಿ కుమార్ ಸ್ವಾಮಿ ಅವರು ಉಸ್ರತ್ತಲಿಲ್ಲ ಬೊಮ್ಮಾಯಿ ಉಸ್ರತ್ತ ನೀವು ಸಪೋರ್ಟ್ ಹೋಗಿ ಬಂದು ಎಲ್ಲ ಒಳ್ಳೆ ಮಾಡ್ತಾ ಇರುವಾಗ ಕಾಂಗ್ರೆಸ್ ಮೇಲೆ ಬರೋದು ಮುಗಿ ನೀವೇನೇ ಮುಗಿ ಬಿಲ್ರಿ ನೀವೇನೇ ಮತ್ತೊಂದು ಮಾಡ್ರಿ ನಾವು ಸ್ವೀಕಾರ ಮಾಡಿದ್ರಿ ಸುದ ಆಧಾರ ರಣ ನಿಕ್ತಸ್ ಮಾಡೋ ವಿರೋಧ ಪಕ್ಷ

ನೋಡಿ ರಾಮಕೃಷ್ಣ ಈಗ ನೋಡಿ ರಾಜಕೀಯ ಅಜೆಂಡನ ಯಾರು ಮಾಡ್ಕೊಬಾರದು ಇವರು ಮಾಡ್ಕೋಬಾರ್ದು ನಿಮ್ಮ ಜವಾಬ್ದಾರಿ ಬಹಳ ದೊಡ್ಡದು ಆಡಳಿತ ಪಕ್ಷಕ್ಕೆ ಎಷ್ಟು ಜವಾಬ್ದಾರಿ ಇದೆ ಅಷ್ಟೇ ಜವಾಬ್ದಾರಿ ಬದ್ಧತೆಯಿಂದ ನಿತ್ಕೋತಿರ ಈ ಒಂದು ವರದಿ ನಿಟ್ಟಿನಲ್ಲಿ ಒಂದು ನಿಮಿಷ ಮೇಡಮ್ ಇದು ಒಂದು ಇವಾಗ ಕಾಂಗ್ರೆಸ್ನ ಮಿತ್ರರು ಹೇಳಿದ್ರು ನಾವು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ವಿ ಹಾಗಾಗಿ ಅದನ್ನು ಸ್ವೀಕಾರ ಮಾಡ್ತಾ ಸ್ವೀಕಾರ ಮಾಡಿದ್ದೀವಿ ಅಂತ ನಾನು ಹೇಳ್ತಾ ಇರೋದು ಎರಡು ಕಾರಣಕ್ಕೆ ಸಿದ್ದರಾಮಯ್ಯನವರು ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಈ ಒಂದು ಸಬ್ಜೆಕ್ಟನ್ನು ಎತ್ತಿದ್ದಾರೆ ಒಂದು ಅವ್ರಿಗೆ ಈಗಾಗಲೇ ಮನವರಿಕೆ ಆಗಿದೆ ಈ ರಾಜ್ಯದ ಜನ ಕಾಂಗ್ರೆಸ್ನ ಸಾರಾಸ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ತಿರಸ್ಕಾರ ಮಾಡ್ತಾರೆ ನಿತೀಶ್ ಕುಮಾರ್ ಎರಡನೇದು ಕಾಂಗ್ರೆಸ್ ಪಕ್ಷದಲ್ಲೇ ನನಗೆ ಬಂದ ಮಾಹಿತಿ ಪ್ರಕಾರ ಲೋಕಸಭಾ ಚುನಾವಣೆ ಆದ ನಂತರ ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾರೆ ಬೇರೆಯವರು ಈ ರೀತಿ ಅವರು ಮುಖ್ಯಮಂತ್ರಿ ಆಗಿದ್ದು ಒಂದ್ ತಿಂಗಳೇ ತಗೊಳ್ತಿದ್ರು ಎರಡು ತಿಂಗಳು ತಗೊಳ್ತಿದ್ರು

ಬೇರೆಯವರ ಅಭಿಪ್ರಾಯವನ್ನ ಕಾಂಗ್ರೆಸ್ನ ನಿರಂಕುಶವಾದವನ್ನ ಮತ್ತೊಮ್ಮೆ ನಿಮ್ಮ ಸಹ ಪಾರ್ಟಿಗೆ ಸಹ ಪಾರ್ಟಿಗೆ ಮಾತನಾಡಲು ಅವಕಾಶ ನಿಮ್ಮ ಸಂಸ್ಕೃತಿಗೆ ಧಿಕ್ಕಾರ ನಿಮ್ಮ ಹೀನ ಸಂಸ್ಕೃತಿಗೆ ಧಿಕ್ಕಾರ ದಿನ್ನೇಗೌಡ್ರೆ ರಾಮಕೃಷ್ಣ ಅವರೇ ರಲ್ಚಂದ್ರ ಅವರೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು ಸೊ ಒಟ್ಟಾರೆ ಜಾತಿ ಗಣತಿ ಅಂತ ಕರೆಸ್ಕೊಳ್ತಿರುವಂತಹ ಆ ಸಮೀಕ್ಷೆ ಏನಿದೆ ಆ ಸಮೀಕ್ಷೆ ಇವತ್ತು ಸಿದ್ದರಾಮಯ್ಯನವರ ಕೈ ಸೇರಿದೆ ಬಹಳ ಮುಖ್ಯವಾಗಿ ನಾವು ಯೋಚನೆ ಏನು ಅಂತ ಹೇಳಿದ್ರೆ ವರದಿಯ ಅಧಿಕೃತ ಮಾಹಿತಿ ಇನ್ನೂ ಜನಸಾಮಾನ್ಯರನ್ನು ತಲುಪಿಲ್ಲ ಸಿದ್ದರಾಮಯ್ಯವರು ಅದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕಾಗತ್ತೆ ಈಗಾಗಲೇ ವಿರೋಧ ಪಕ್ಷಗಳು ಹೇಳಿದಂತೆ ಅಂಥ ಲೋಪಗಳಿತ್ತು ಅಂತ ಹೇಳಿದ್ರೆ ಘನತವೆತ್ತ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯವರು ಆ ಲೋಪವನ್ನು ಸರಿಪಡಿಸ್ಕೊಂಡು ಉಪ ಅಂತ ಏನಿರುತ್ತೆ ಅದಕ್ಕೂ ಕೊಟ್ಟು ಆ ಲೋಪಗಳನ್ನು ಸರಿಪಡಿಸಿ ನೂರ ಅರವತ್ತೊಂಬತ್ತು ಕೋಟಿ ಆಗಲೇ ಖರ್ಚಾಗಿದೆ ಇನ್ನೆಷ್ಟು ಹಣವನ್ನು ವಿನಿಯೋಗಿಸ್ಬೇಕು ಸರಿಯಾದಂತಹ ರಿಪೋರ್ಟನ್ನು ಕೊಟ್ಟು ನಂತರ ಯಾರು ಹಿಂದುಳಿದಿದ್ದಾರೆ ಯಾರು ಕಟ್ಟಕಡೆಯ ವ್ಯಕ್ತಿ ಇದ್ದಾರೆ ಯಾರು ಕಟ್ಟಕಡೆಯ ಜಾತಿಯ ವ್ಯಕ್ತಿ ಇನ್ನೂ ಕೂಡ ಮುಖ್ಯವಾಹಿನಿಗೆ ಬಂದಿಲ್ಲ ಅವರನ್ನ ಮೇಲೆತ್ತುವಂಥ ಕೆಲಸ ದಯವಿಟ್ಟು ಆಗಲಿ ಅಂತ ಮನವಿಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ